श्रीमतीथर्वत्पादाचार्येभ्यो नमः। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। ध्यायेन् सिंहा ध्यायेत्। ध्यायेद्धरिन् मणिदिवं जगदेकवन्द्यं सौंदर्यसारं अरिशङ्कपराभयानि दुर्भिद्धदानं अजितं सरसञ्च वैष्मी सत्यासमेतं मे निखिलप्रदमन्दिरेशं। मोकोपियत्प्रसादे नाम कुन्दशयनायते राजराजायते रिक्तः राघवेन्द्रं तमाश्रये। आपादमूलिपर्यन्तं गुरो नामाकृतिं स्मरेत्तेरि विघ्नाः वनश्यन्ति सिद्ध्यन्ति च मनोरथाः। आरणे श्लोकदल्लि ರಾಘವೇಂದ್ರ ತೀರ್ಥರು ಕೃಷ್ಣ ಪರಮಾತ್ಮನ ವಸ್ತ್ರಾಪಹರಣವೇ ಮೊದಲಾಗತಕ್ಕಂಥ ಅನೇಕ ಮಹಿಮೆಗಳನ್ನು ತಿಳಿಸಿ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ಅಧ್ಯಾತ್ಮ ಅರ್ಥ ಏನು ಎಂಬುದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕೃಷ್ಣೋ ಅಸ್ಮಾಕಂ ಪತಿ ಸ್ಯಾತೆ, ಕೃಷ್ಣನು ನಮಗೆ ಪತಿಯಾಗಲಿ. ಕೃಷ್ಣೋ ಅಸ್ಮಾಕಂ ಪತಿ ಸ್ಯಾತ್ ಇತಿ ಕೃತ ತಪಸಾಂ, ಈ ರೀತಿಯಾಗಿ ತಪಸ್ಸನ್ನು ಮಾಡ್ತಾ ಇರತಕ್ಕಂಥ ಮಜ್ಜನೆ ಗೋಪಿಕಾನಾಂ, ಗೋಪಿಕಾನಾಂ ಮಜ್ಜನೆ, ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾರಂತೆ. ಮಾರ್ಗಶೀರ ಮಾಸದಲ್ಲಿ ಚಳಿ, ಆ ಚಳಿಯಲ್ಲಿ ಕೃಷ್ಣದೇವರನ್ನು ಒಲಿಸ್ಲಿಕ್ಕೆ ಸರಿಯಾದ ಸಮಯ ಅಂಥೇಳಿ ಅವರು ಅದನ್ನು ಆ ಮಾಸವನ್ನು ಅವಲಂಬಿಸಿಕೊಂಡಿದ್ದಾರೆ. ಕಾತ್ಯಾಯಿನಿ ಎಂಬುದಾಗಿ ಅವಳು ದುರ್ಗಾದೇವಿಗೆ ಕಾತ್ಯಾಯಿನಿ ಅಂತ ಹೆಸರು. ಕಾತ್ಯಾಯನ ಎಂಬುದಕ್ಕಂಥವನ ಮಗಳಾಗಿ ಅವತಾರ ಮಾಡಿದ್ದಕ್ಕೋಸ್ಕರವಾಗಿ ಕಾತ್ಯಾಯಿನಿ ಅಂತ ದುರ್ಗಾದೇವಿ. ದುರ್ಗಾದೇವಿ ಏನಿದ್ದಾಳೆ, ಈಗ ತಂಗಿಯಾಗಿ ಅವತಾರ ಮಾಡಿದ್ದರಿಂದ ಅವಳನ್ನು ಕೇಳಿಬಿಟ್ರೆ ನಾವು ಸವತಿ ಮಾತ್ಸರ್ಯದಿಂದ ಉಂಟಾದ ಯಾವುದೇ ತೊಂದರೆ ತಮಗೆ ಆಗೋದಿಲ್ಲ. ಯಾಕೆಂದರೆ ಈ ಅವತಾರ ಮುಗಿಯುವವರೆಗೂ ಅವಳು ಹೆಂಡತಿ ಅಂತ ಅನ್ಸ್ಕೊಳ್ಳೋದಿಲ್ಲ, ತಂಗಿ ಅನ್ಸ್ಕೊಂಡ್ಬಿಡ್ತಾಳೆ. ತಂಗಿನ ಕೇಳ್ಬೋದಲ್ಲ ಎಂಬುದಾಗಿ ಹೇಳಿ ಆ ಕಾತ್ಯಾಯಿನಿಯನ್ನು ಅವರು ಪೂಜೆ ಮಾಡ್ತಾ ಇದ್ದಾರೆ. ಆಗ ಆ ಸಂದರ್ಭದಲ್ಲಿ ಕೃತ ತಪಸಾಂ ಮಜ್ಜನೆ ಗೋಪಿಕಾನಾಂ, ಗೋಪಿಕಾ ಸ್ತ್ರೀಯರೇ ಅಂದರೆ ತಪಸ್ಸಿನಿಂದ ಯುಕ್ತರಾಗಿರತಕ್ಕಂಥ ಮಜ್ಜನೆ ಸ್ನಾನಕಾಲದಲ್ಲಿ ನಗ್ನಾನ ವಸ್ತ್ರದಾತ, ಒಂದು ತಿಂಗಳು ತಪಸ್ಸು ಮಾಡಿದರು. ಒಂದು ತಿಂಗಳು ತಪಸ್ಸಿನಲ್ಲಿ ಅವರಿಗೆ ಪ್ರತಿ ದಿವಸವೂ ಕೂಡ ಅರುಣೋದಯ ಕಾಲಕ್ಕೆ ಹೋಗಿ ಅವರು ಆ ಹೇಮಂತೆ ವಾಸಿ ಅಂತ ಹೇಳ್ತಾರೆ, ಅತ್ಯಂತ ಚಳಿಯಾದಕ್ಕಂಥ ತಣ್ಣೀರು ಸ್ನಾನವನ್ನು ಮಾಡಿ ಅಲ್ಲೇ ದಂಡೆಯ ಮೇಲೆ ಒಂದು ಮರಳಿನಿಂದ ಒಂದು ಕಾತ್ಯಾಯಿನಿ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರ್ತಾ ಇದ್ರು. ಈಗ ಒಂದು ತಿಂಗಳಾಯಿತು, ಕಡೆಯ ದಿವಸದಲ್ಲಿ ಅವರ ವ್ರತ ಎಂಬತಕ್ಕಂಥದ್ದು ಪೂರ್ತಿಯಾಗಿದೆ, ಅದಕ್ಕೆ ಸರಿಯಾದ ಫಲ ಕೊಡಬೇಕೆಂಬ ಉದ್ದೇಶದಿಂದ ಪರಮಾತ್ಮ ಏನು ಮಾಡ್ತಾನೆ, ಅವರು ಒಂದು ತಪ್ಪು ಮಾಡ್ತಾ ಇದ್ರು, ಆ ತಪ್ಪನ್ನು ಪರಿಹಾರ ಮಾಡಿಬಿಟ್ರೆ ಅವರಿಗೆ ಪೂರ್ಣವಾಗಿ ಅವರ ಇಷ್ಟಾರ್ಥ ಪೂರ್ತಿಯಾಗುತ್ತೆ ಅಂಥೇಳಿ ಅವರೇ ಮಾಡಿದರು. ಕೃಷ್ಣ ಪರಮಾತ್ಮ ಅರುಣೋದಯಕ ತಮ್ಮ ಮಿತ್ರರಿಂದ ಬಂದು ಮಿತ್ರ ಜೊತೆ ಬಂದ ಅಂತ ಹೇಳ್ತಾರೆ. ವಯಸ್ಸಿನಿಂದ ಕೂಡಿಕೊಂಡೇ ಬಂದಿದ್ದಾನೆ ಕೃಷ್ಣ ಪರಮಾತ್ಮ. ಅದು 10 ವರ್ಷ ಅವನಿಗೆ. ಈಗ ಯಾವುದೇ ರೀತಿಯಾದಕ್ಕಂಥ 10 ವರ್ಷದ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ಥಿಯಿಂದ ಅರ್ಚಿಸಿದ ಸತ್ಯ ಸಂಕಲ್ಪ ಬೆರೆತಿದ್ದ ಎಂಬ ವಾದಿರಾಜರ ಲಕ್ಷ್ಮೀ ಶೋಭನದ ಮಾತಿನಲ್ಲಿಯೂ ಈ ಅಂಶ ಎಂಬತಕ್ಕಂಥದ್ದು ಅಡಗಿದೆ. ಅದರಲ್ಲಿ ಅವರು ವಸ್ತ್ರಗಳನ್ನು ಕಳಚಿಸಿ ಸ್ನಾನ ಮಾಡ್ತಾ ಇದ್ದರು. ಇದು ದೇವಹೇರನ, ಯಾಕೆಂದರೆ ನಾವೇನೋ ಬಾಗಿಲು ಹಾಕ್ಕೊಂಡಿರ್ತೇವೆ, ಯಾರು ನೋಡೋದಿಲ್ಲ ಅಂದ್ಕೊಂಡಿರ್ತೇವೆ ನಾವು. ಆದರೆ ಜಲಾಭಿಮಾನಿ ದೇವತೆಗಳೆಲ್ಲರೂ ಕೂಡ ನಾವು ದಿಗಂಬರವಾಗಿದ್ದರೆ ನಾನು ಅವರನ್ನು ಅವಮಾನ ಮಾಡಿದಂತೆ ಆಗುತ್ತೆ. ಇದಲ್ಲದೆ ಮುಖ್ಯವಾಗಿ ದಿಕ್ಕಿನ ಅಭಿಮಾನಿಗಳಿಗೂ ಇದ್ದೇ ಇರ್ತಾರೆ, 10 ದಿಕ್ಕುಗಳಿದೆ, 10 ದಿಕ್ಕಿನ ಅಭಿಮಾನಿಗಳು ಕೂಡ ನಾವು ದಿಗಂಬರವಾಗಿದ್ವಿ ಅಂತ ಹೇಳಿದ್ರೆ ಅವರಿಗೆ ಅವಮಾನ ಮಾಡಿದ್ದಂತೆ. ಯಾವ ರೀತಿ ಹಿಂದಿನ ಶ್ಲೋಕದಲ್ಲಿ ಬಂದಿರತಕ್ಕಂಥ ನಲಗೂಬರ ಮಣಿಗ್ರೀವರು ದಿಗಂಬರರಾಗಿ ನಾರದ ಹತ್ರ ಬಂದಿದ್ದಾಗ ಶಾಪಗ್ರಸ್ತರಾದರು, ಹಾಗಾಗಬಾರದು. ಅದಕ್ಕೋಸ್ಕರ ಪೂರ್ಣವಾದ ಫಲ ಕೊಡಬೇಕು ಅವರಿಗೆ ಅಂಥೇಳಿ ಪರಮಾತ್ಮ ಎಲ್ಲ ವಸ್ತ್ರಗಳನ್ನು ಕೂಡ ಅಪಹಾರ ಮಾಡಿ ಅಲ್ಲೊಂದಿರತಕ್ಕಂಥ ಕದಂಬ ವೃಕ್ಷ ಇತ್ತು, ಆ ವೃಕ್ಷದ ಮೇಲೆ ಅವರು ಕೂತಿದ್ದ. ಸ್ತ್ರೀಯರೆಲ್ಲ ಸ್ನಾನ ಮಾಡಿ ಬರ್ತಾರೆ, ಬಂದರೆ ವಸ್ತ್ರಗಳೇ ಇಲ್ಲ ಧಾರಣೆ ಮಾಡಲಿಕ್ಕೆ. ಅದು ಸುತ್ತಲೂ ನೋಡ್ತಾರೆ ಎಲ್ಲೋಯ್ತು ವಸ್ತ್ರ ಅಂತ, ನಗುವ ಶಬ್ದ ಕೇಳಿಸುತ್ತೆ. ಅಲ್ಲಿ ಒಂದು ಕೃಷ್ಣ ಪರಮಾತ್ಮ ಗಿಡದ ಮೇಲೆ ಕೂತಿರ್ತಾನೆ, ನಮ್ಗೆ ವಸ್ತ್ರ ಕೊಡು ಅಂತ ಕೇಳ್ತಾರೆ ಅವರು. ಯಾರನ್ನು ಧ್ಯಾನ ಮಾಡ್ತಾ ಇದ್ದಾರೋ, ಯಾರನ್ನು ತಪಸ್ಸು ಮಾಡ್ತಾ ಇದ್ದಾರೋ ಆ ವ್ಯಕ್ತಿಯೇ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿದ ಮೇಲೆ ಅವರಿಗೆ
ಪರಮಾತ್ಮನನ್ನ ನೋಡಿ ಸಂತೋಷ ಆಗುತ್ತೆ, ನಮ್ಮ ವಸ್ತ್ರ ಕೊಡು ಅಂತ ಹೇಳ್ತಾರೆ, ನಿಮ್ಮ ನಿಮ್ಮ ವಸ್ತ್ರ ಬಂದು ನೀವೇ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಎಷ್ಟಾದರೂ ನಾಚಿಕೆ ಆದ್ದರಿಂದ ಅವರು ಬರಲಿಕ್ಕೆ ಇದು ಮಾಡ್ತಾರೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ನೀವು ಮಾಡಿರತಕ್ಕಂಥ ವ್ರತ ಪೂರ್ಣವಾಗಬೇಕು ಅಂತಿದ್ದರೆ ದೈವದ್ರೋಹವನ್ನು ಮಾಡಿದ್ದೀರಿ ನೀವು. ಯಾಕೆಂದರೆ ಹತ್ತು ದಿಕ್ಕಿನ ಅಭಿಮಾನಿಗಳಿಗೆ, ಜಲಾಭಿಮಾನಿ ದೇವತೆಗಳಿಗೆ ಅವಮಾನ ಮಾಡಿದ್ದಕ್ಕಾಗಿ ಎಲ್ಲ ದೇವತೆಗಳ ನಮಸ್ಕಾರವು ನನಗೆ ಬರುವುದರಿಂದ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತಿರೋದರಿಂದ ನೀವೆಲ್ಲರೂ ಕೂಡ ನನಗೆ ಎರಡು ಕೈಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ವಸ್ತ್ರ ಕೊಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಆಗಲಿ ಅಂಥೇಳಿ ಅವರು ಅಂದ್ಕೊಂತಾರೆ. ಕೃಷ್ಣ ಪರಮಾತ್ಮನೇ ಪತಿ ಆಗಬೇಕು ಅಂಥೇಳಿ ನಾವು ಇಷ್ಟು ತಪಸ್ಸು ಮಾಡ್ತಾ ಇದ್ದೇವೆ, ಹೀಗಿರುವಾಗ ಪತಿಯ ಮುಂದೆ ನಾಚಿಕೆ ಏನು ಎಂಬುದಾಗಿ ತಿಳ್ಕೊಂಡು ಭಕ್ತಿಯಿಂದ ಅವರು ಸ್ತೋತ್ರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಪರಮಾತ್ಮ ಅವರಿಗೆ ವಸ್ತ್ರವನ್ನು ಕೊಟ್ಟ ಎಂಬುದಾಗಿ ಇಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಕೃಷ್ಣೋ ಅಸ್ಮಾಕಂ ಪತಿ ಸ್ಯಾತೆ, ಕೃಷ್ಣನೇ ನಮ್ಮ ಪತಿಯಾಗಬೇಕೆಂಬ ಉದ್ದೇಶದಿಂದ ಕೃತ ತಪಸ್ಸಾಂ, ತಪಸ್ಸನ್ನು ಮಾಡ್ತಾ ಇರತಕ್ಕಂಥ ಗೋಪಿಕಾನಾಂ, ಮಜ್ಜನೇ ನಗ್ನಾನಾಂ, ಸ್ನಾನ ಮಾಡುವ ಸಂದರ್ಭದಲ್ಲಿ ನಗ್ನಾನಾಂ, ಅದೇ ಕಾರಣದಲ್ಲಿ ನಗ್ನರಾಗಿ ಸ್ನಾನ ಮಾಡಿದ್ದೇ ದೋಷ, ಆದ್ದರಿಂದ ವಸ್ತ್ರವನ್ನು ಅಪಹಾರ ಮಾಡಿದ್ದಾರೆ. ವಸ್ತ್ರದಾತ ಅವರೆಲ್ಲ ಸ್ತೋತ್ರ ಮಾಡಿದಾಗ ಆ ದೋಷವನ್ನು ಪರಿಹಾರ ಮಾಡಿ ಪೂರ್ಣ ಫಲವನ್ನು ಕೊಟ್ಟಿದ್ದಾರೆ. ದ್ವಿಜವರ ವನಿತಾ ನೀತಮನ್ನಂ ಸಮಷ್ಣನ್ ಎಂಬುದಾಗಿ ಇನ್ನೊಂದು ಹೇಳ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಕೃಷ್ಣ ಪರಮಾತ್ಮ ರಾಘವೇಂದ್ರ ತೀರ್ಥನಿದ್ದಾರವರು ಇನ್ನೊಂದು ಅಂಶವನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ದ್ವಿಜವರ ವನಿತಾ ನೀತಂ ಅನ್ನಂ ಶಾಂತೈ ಗೋಪೈ ಸಮಂ ಅಷ್ಟನ್ ಅಂತ ಅನ್ನಯ ಇದೆ. ಅಂದರೆ ಏನು, ಈ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮನಿಗೆ ಉಪನಯನಕ್ಕಿಂತ ಪೂರ್ವದಲ್ಲೇ ಕೃಷ್ಣದೇವನ ಒಂದು ವಿವಾಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೀಲಾ ಎಂಬತಕ್ಕಂಥವಳು ಏನಿದ್ದಾಳೆ, ಅವಳು ವಿಶೇಷವಾಗಿ ಪರಮಾತ್ಮನನ್ನು ಹಿಂದಿನ ಜನ್ಮದಲ್ಲಿ ಅವಳು ಕವಿಯ ಬಾಲ ಎಂಬತಕ್ಕಂಥವನ ಮಗಳಾಗಿದ್ದಳು. ಆಗಲೂ ಕೂಡ ಕೃಷ್ಣ ಪರಮಾತ್ಮನೇ ನನ್ನ ಪತಿಯಾಗಬೇಕು ಎಂಬುದಾಗಿ ತಪಸ್ಸು ಮಾಡಿ ನನಗೆ ಉಪನಯನ ಸಂಸ್ಕಾರಕ್ಕಿಂತ ಮೊದಲೇ ಪರಮಾತ್ಮ ಮದುವೆ ಆಗಬೇಕು ಅಂತ ಅವಳು ವರ ಬೇಡಿದ್ದರಿಂದ ಸಂಸ್ಕಾರತಃ ಪ್ರಥಮಮೇವ ಸುಸಂಗಮೋಮೇ ಅಂತ ಕೇಳ್ಕೊಂಡಿದ್ದಾಳೆ. ಹಾಗಾಗಿ ಉಪನಯ ಸಂಸ್ಕಾರಕ್ಕಿಂತ ಮೊದಲೇ ಅವನು ಆ ನೀಲ ಎಂಬತಕ್ಕಂಥವಳನ್ನು ಅವನು ಮದುವೆಯಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡು ಅನಂತರದಲ್ಲಿ ಒಂದು ಸಾರಿ ಕೃಷ್ಣ ಪರಮಾತ್ಮ ಇದ್ದಾನೆ, ಅವನು ಮನೆಯಿಂದ ಬಹಳ ದೂರ ಹೋಗಿದ್ದಾರೆ, ಗೋಗಳು ಮೇಯಿಸ್ಕೊಂಡು ಬಹಳ ದೂರ ಬಂದುಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ತುಂಬ ಹಸುವಿನಿಂದ ಪೀಡಿತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನ ಹತ್ರ ಬಂದು, ಸ್ವಾಮಿ ಕೃಷ್ಣ ಪರಮಾತ್ಮ, ಸರ್ವರಿಗೂ ಕೂಡ ಅನ್ನವನ್ನು ಕೊಡತಕ್ಕಂಥ ಮಹಾನುಭಾವ ನೀನೇ, ಅನ್ನ ನೀನೇ, ಅನ್ನದಾ ನೀನೇ, ಅನ್ನಾದನೂ ನೀನೇ, ಆದ್ದರಿಂದ ಈ ಹಸುವೆಯನ್ನು ಪರಿಹಾರ ಮಾಡು ಎಂಬುದಾಗಿ ಕೇಳ್ಕೊತಾರಂತೆ. ಆಗ ಅವರು ಹೇಳ್ತಾರೆ, ಒಂದು ಸಂಕಲ್ಪ ಮಾತ್ರದಿಂದಲೇ ಅವರು ಹಸುವಿನ ಎಲ್ಲವನ್ನು ಪರಿಹಾರ ಮಾಡಬಲ್ಲ ಪರಮಾತ್ಮ. ಆದ್ದರಿಂದ ಅಂತಹ ಆದರೂ ಕೂಡ ತಮ್ಮ ಭಕ್ತ ಅಗ್ರೇಸರಾಗಿರ್ತಕ್ಕಂಥ ಬ್ರಾಹ್ಮಣನ ಪತ್ನಿಯರು ಅವತ್ತಿಂದ ಅಡುಗೆ ಮಾಡುವಾಗಲೂ ಕೂಡ ಆಲೋಚನೆ ಮಾಡ್ತಾ ಇದ್ದರಂತೆ, ಕೃಷ್ಣ ಪರಮಾತ್ಮನಿಗೆ ಈ ಜನ್ಮದಲ್ಲಿ ನಾವು ಊಟ ಕೊಟ್ಟರೆ ನಾವು ಮಾಡಿದ್ದು ಆಗ ಇಷ್ಟು ವರ್ಷ ಮಾಡಿರತಕ್ಕಂಥ ಈ ಪದಸೇವಾದಿಗಳೆಲ್ಲ ಅದು ಸಫಲವಾಗುತ್ತೆ ಅಂತ ತಿಳ್ಕೊಂಡಿದ್ದರು. ಅವರ ಉದ್ದೇಶವನ್ನು ಪರಮಾತ್ಮ ತಿಳಿದೇನೆ ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಬಂದು ಅವ್ರಿಗೆ ಹೇಳ್ತಾನೆ, ಇಲ್ಲೆಲ್ಲ ಗೋಪಿಕಾ ಸ್ತ್ರೀಯರು ಅಲ್ಲಿ ಬ್ರಾಹ್ಮಣ ಪತ್ನಿಯರಿದ್ದಾರೆ, ಅವರೆಲ್ಲರೂ ಕೂಡ ನೀವು ಅಲ್ಲಿ ಹೋಗಿ ಯಜ್ಞಾಗಾದಿಗಳು ಮಾಡ್ತಾ ಇದ್ದಾರೆ, ಕೃಷ್ಣ ಮತ್ತು ಬಲರಾಮ ಬಂದಿದ್ದಾರೆ, ಅವರಿಗೆ ಊಟ ಬೇಕಂತೆ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಸಂತೋಷದಿಂದ ಅಲ್ಲಿ ಹೋಗಿ ಆ ಬ್ರಾಹ್ಮಣರು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಬಲರಾಮ ಬಂದಿದ್ದಾರೆ, ಅವರಿಗೆ ಹಸಿವೆಯಂತೆ ಊಟ ಬೇಕಂತೆ ಅಂತ ಹೇಳಿದ್ರೆ ಅವ್ರು ನೋಡ್ಬಿಟ್ಟು ಸುಮ್ಮನೆ ಉದಾಸೀನದಂತೆ ಕೊಡ್ತೀವೂ ಅಂತ ಹೇಳಿಲ್ಲ, ಕೊಡಲ್ಲ ಅಂತೂ ಹೇಳಿಲ್ಲ. ಹಾಗೆ ಮಾಡಿ ಅವ್ರು ಸುಮ್ಮನೆ ಇದ್ದಂತೆ. ಬ್ರಾಹ್ಮಣ ನಮಸ್ಕಾರ ಮಾಡಿದರು, ದೀಕ್ಷಿತರ ಅನ್ನವನ್ನು ತಿನ್ನಬಾರದು ಎಂಬುದಾಗಿ ಹೇಳ್ತಾರೆ. ಆದರೆ ದೀಕ್ಷಾ ಸ್ವೀಕಾರದಲ್ಲಿ ಮಾಡತಕ್ಕಂಥ ದೀಕ್ಷಣೀಯಾಗವನ್ನು ಮತ್ತು ಪಶುಯಾಗಗಳನ್ನು ಮತ್ತು ಸೌತ್ರಾವಣಿ ಎಂಬತಕ್ಕಂಥ ಯಾಗವನ್ನು ಬಿಟ್ಟು ಇತರ ಕಾಲಗಳಲ್ಲಿ ಮಾತ್ರ ದೀಕ್ಷಿತರ ಅನ್ನವನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಅಷ್ಟೇ ಹೊರತಾಗಿ ಈ ಅನ್ನ ತಿಂದರೆ ದೋಷ ಇಲ್ಲ ಅಂತ ನಿಯಮ ಅದೆಲ್ಲ ಗೊತ್ತಿದೆ ಪರಮಾತ್ಮನಿಗೆ. ಹಾಗಾಗಿ ಅವರು ಇಲ್ಲಿ ಬಂದು ಕೇಳ್ತಾರೆ, ಅವರು ಯಾರು ಕೂಡ ಮಾತಾಡುವುದಿಲ್ಲ. ಕಡೆಗೆ ಕೃಷ್ಣ ಪರಮಾತ್ಮನ ಹತ್ರ ಅವರು ಮುಖವನ್ನು ತಲೆ ಹಾಕ್ಕೊಂಡು ಬರ್ತಾರೆ. ಸ್ವಾಮಿ ಅವರು ಏನು ಮಾತಾಡಿಲ್ಲ, ಸುಮ್ಮನೆ ಇದ್ದು ನಾವು ಹೇಳಿದ್ರು ಕೂಡ ಅವರು ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ತಕ್ಷಣ ನೀವು ಅವರ ಹತ್ರ ಹೋಗಿ ಕೇಳಬೇಡಿ, ಆ ಅಡುಗೆ ಮನೆ ಇದ್ದಲ್ಲ ಅಲ್ಲಿ ಬ್ರಾಹ್ಮಣ ಪತ್ನಿಯರು ಅಡುಗೆ ಮಾಡ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳ್ರಿ, ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ ಕೂಡಲೇ ಆ ಮಾತನ್ನು ಕೇಳಿ
ಬ್ರಾಹ್ಮಣ ಪತ್ರಿ ಯಾವಾಗಲೂ ಕೂಡ ಕೃಷ್ಣ ಪರಮಾತ್ಮನ ಒಂದು ಕಥೆಯನ್ನೇ ಕೇಳ್ತಾ ಇರ್ತಾರೆ. ಕೃಷ್ಣದೇವರನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಎಂಬ ಸುದ್ದಿಯನ್ನು ಹೇಳಿದ ಕೂಡಲೇ ತಮ್ಮೆಲ್ಲ ವಿವಿಧವಾದಕ್ಕಂಥ ನಾಲ್ಕು ವಿಧವಾದಕ್ಕಂಥ ಭಕ್ಷ್ಯಭೋಜ್ಯಗಳೆಲ್ಲವನ್ನು ಕೂಡ ಪಾತ್ರೆಯಲ್ಲಿ ತುಂಬಿಸ್ಕೊಂಡ್ರು. ಅತೀ ವೇಗದಿಂದ ನದಿಗಳೆಲ್ಲವೂ ಕೂಡ ಸಮುದ್ರದತ್ತ ಬರುವಂತೆ ಈ ಬ್ರಾಹ್ಮಣ ಪತ್ನಿಯರು ಎಂಬತಕ್ಕಂಥ ನದಿಗಳೆಲ್ಲವೂ ಕೂಡ ಆ ಕೃಷ್ಣ ಪರಮಾತ್ಮ ಎಂಬತಕ್ಕಂಥ ಸಾಗರಕ್ಕೆ ವೇಗವಾಗಿ ಬಂದಿದ್ದಾರಂಥವರು ಕೂಡ. ಯಾರೋ ಬಂಧುಗಳೆಲ್ಲ ತಡೆ ಹಾಕಿದರಂತೆ, ಆದರೂ ಕೂಡ ಅವರು ಲೆಕ್ಕ ಮಾಡದೆ ಎಲ್ಲರೂ ಕೂಡ ಬಂದಿದ್ದಾರೆ. ಈ ಬಂದು ಕೂಡಲೇ ಪರಮಾತ್ಮ ಹೇಳ್ತಾನೆ, ನಿಮಗೆ ಸ್ವಾಗತ, ಬನ್ನಿರಿ, ಏನು ನಿಂದ ಏನಾಗಬೇಕು, ಏನು ಬಂದಿದ್ದಿರಲಿ ಏನು ಅಂತ ಕೇಳ್ತಾರೆ. ಅವರೆಲ್ಲರೂ ಕೂಡ ಪಂಚಪ್ರಾಣಗಳು, ಬುದ್ಧಿ, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಹೆಂಡತಿ, ಮಕ್ಕಳು ಎಲ್ಲವೂ ಕೂಡ ವಸ್ತುಗಳೆಲ್ಲೂ ಕೂಡ ನನ್ನ ಸಂಪರ್ಕದಿಂದ ಪ್ರಿಯ ಅಂತ ಅನಿಸುತ್ತೆ. ಹೀಗಿರುವಾಗ ನನಗಿಂತ ಪ್ರಿಯವಾದ ವಸ್ತು ಯಾವುದು? ಆದ್ದರಿಂದ ನನ್ನನ್ನು ನೋಡುವುದಕ್ಕೆ ನೀವು ಬಂದಿದ್ದೀರಿ ಅಂತ ನನಗೆ ಗೊತ್ತಾಯಿತು, ಕೂತ್ಕೊಳ್ಳಿ ಅಂಥೇಳಿ ಅವರು ಕೊಟ್ಟಿರತಕ್ಕಂಥ ಆಹಾರ ಪದಾರ್ಥ ಎಲ್ಲವೂ ತಾನು ಸ್ವೀಕಾರ ಮಾಡಿ ಅವರಿಗೂ ಕೊಟ್ಟಿದ್ದಾನೆ. ಮತ್ತು ನೀವು ಮನೆ ಹೋಗಿ ಅಂತ ಹೇಳಿದ್ರೆ ನಮ್ಮ ಗಂಡನ ನಮ್ಮನ್ನು ಸೇರಿಸೋದಿಲ್ಲ, ನಾವು ಹೋಗಲ್ಲ ಅಂತಾರೆ. ಇಲ್ಲ, ಅವರು ಹಾಗೆ ಮಾಡೋದಿಲ್ಲ, ನೀವು ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ, ಹೋಗಿ ಅಂತ ಹೇಳ್ತಾರೆ. ಅಷ್ಟೇ ಬ್ರಾಹ್ಮಣರ ಪತ್ನಿಯವರು, ಬ್ರಾಹ್ಮಣರೆಲ್ಲರೂ ಕೂಡ ಅವರು ಬರ್ತಾರೆ. ಕೃಷ್ಣ ಪರಮಾತ್ಮರು ಬಂದಿದ್ದು ನೋಡ್ತಾರೆ, ತುಂಬ ಸಂತೋಷ ಪಡ್ತಾರೆ ಅವರು. ಆ ಹೆಂಡಂದ್ರಿಗೆ ಇರತಕ್ಕಂಥ ಬುದ್ಧಿಯು ಕೂಡ ನಮಗಿಲ್ಲ ಅಂತಾಯಿತು ಅಂತ ಹೇಳಿ ಅವರು ಬೇಜಾರು ಮಾಡಿಕೊಂಡು, ಹೋಗಲಿ, ಪರಮಾತ್ಮನ ಅನುಗ್ರಹದಿಂದ ಇಂಥ ಕೃಷ್ಣ ಪರಮಾತ್ಮನ ಭಕ್ತಿ ಉಳ್ಳ ಹೆಂಡಂದ್ರಾದರೂ ನಮಗೆ ಸಿಕ್ಕಿದ್ದಾಗಲ್ಲ, ಅದೇ ನಮ್ಮ ಪುಣ್ಯ ಎಂಬುದಾಗಿ ಹೇಳಿ ಅವರು ಅವರನ್ನು ಸ್ವೀಕಾರ ಮಾಡಿದ್ದಾರೆ. ಹೀಗೆ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಅವನು ಊಟವನ್ನು ಬ್ರಾಹ್ಮಣರ ಪತ್ನಿ ಕೂಡ ಊಟವನ್ನು ಮಾಡ್ದ ಎಂಬ ಅಂಶವನ್ನು ದ್ವಿಜ ವರ ವನಿತಾನೀತಂ, ದ್ವಿಜ ವರರೇನಿದ್ದಾರೆ ಅವರ ವನಿತೆಯರಿಂದ ಆನೀತಂ ತರಲ್ಪಟ್ಟಿರತಕ್ಕಂಥ ಅನ್ನಂ ಶಾಂತೈ ಗೋಪೈ ಸಮಂ ಸಮಷ್ಟನ್, ಹಸಿವೆಗೊಂಡಿರತಕ್ಕಂಥ ಆ ಗೋಪಾಲಕರು ಏನಿದ್ದಾರೆ ಅವರ ಜೊತೆಗೆ ಪರಮಾತ್ಮ ತಿಂದ ಅಂತ ಹೇಳ್ತಾರೆ. ಶಾಂತೈ ಗೋಪೈ ಸಮಂ ಯೋ ಅಂತ ಮುಂದೆ ಬಲಮಥನ ಬಲ ವ್ಯಾಹೃತೇಸ್ಮಿನ್ ಸವೃಷ್ಟೌ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಕಥೆಯನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಅದರ ಪ್ರಕಾರ ಕೃಷ್ಣದೇವರೇನಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅಥ ಕದಾಚಿತ್ ಸ್ವಸ್ಯ ಲೋಕಸಾಧಾರಣ್ಯೇನ ಮಾನುಷಭಾವಂ ಜ್ಞಾನತಃ ಇಂದ್ರಸ್ಯ ಅಂತ ಒಂದು ವಿಷಯವನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಬ್ರಾಹ್ಮಣ ಪತ್ರಿ ಅನುಗ್ರಹ ಮಾಡಾದ ಮೇಲೆ ಪರಮಾತ್ಮ ಏನಿದ್ದಾನೆ ಅವನು ಅನುಗ್ರಹ ಮಾಡಿದ ಮೇಲೆ ಇನ್ನೊಂದು ಕಥೆ ಎಂಬತಕ್ಕಂಥದ್ದು ಇಲ್ಲಿ ಸಂಗ್ರಹಿತವಾಗ್ತಾ ಇದೆ. ಒಂದು ಇದರಿಂದ ದೇವೇಂದ್ರ ಇದ್ದಾರಲ್ಲ, ಕೃಷ್ಣ ಪರಮಾತ್ಮನ ನೋಡ್ದ, ಅವರಿಗೇನೆಂದರೆ ಕೃಷ್ಣದೇವ ಅವತಾರ ಮಾಡಿದ ಮೇಲೆ ಇದುವರೆಗೆ ಅವನ ಕೈಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳು ಯಾವುದು ಕಾಣಿಸ್ತಾ ಇದ್ದ. ಆದರೆ ಅವನು ಸಾಧಾರಣ ಮನುಷ್ಯ ಎಂಬುದಾಗಿ ಅಸುರಾವೇಶದಿಂದ ಇಂದ್ರದೇವರು ಕೂಡ ತಿಳ್ಕೊಂಡಿದ್ದಾನೆ. ಶ್ರೀ ಹರಿಯ ಅವತಾರ ಅವರೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಪರಮಾತ್ಮ ಕೃಷ್ಣ ಅವತಾರ ಮಾಡಿದ್ದು ಅದನ್ನೇ ಮರೆತ ಅವನು. ಹಾಗೆ ತನ್ನ ಭಕ್ತರಲ್ಲೇ ಉತ್ತಮನಾದಕ್ಕಂಥ ದೇವೇಂದ್ರನಿಗೆ ತನ್ನನ್ನು ಮರೆತದ್ದು ಸರಿಯಲ್ಲ, ಅದು ಅವನಿಗೆ ಮನದಟ್ಟು ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ಪರಮಾತ್ಮ ಈ ರೀತಿ ಹೇಳ್ತಾನೆ. ಏನಂದರೆ ಆಗ ಪ್ರತಿ ವರ್ಷವೂ ಕೂಡ ಮಾಡತಕ್ಕಂಥ ಒಂದು ಗೋವರ್ಧನ ಪರ್ವತ ಏನಿದೆ ಅದಕ್ಕೆ ಪೂಜೆ ಅಂತ ಒಂದು, ಆ ಪೂಜೆಗೆ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳೆಲ್ಲ ತಂದು ಅಲ್ಲಿ ಇಡ್ತಾರೆ. ಇಂದ್ರ ದೇವರಿಗೆ ಮಳೆ ಕೊಡೋ ದೇವತೆ ಅವನು. ನಮಗೆ ಮಳೆ ಇಲ್ಲ ಅಂದರೆ ಗೋವುಗಳಿಗೆ ಮೇವು ಸಿಗೋದಿಲ್ಲ, ಅದಕ್ಕೋಸ್ಕರವಾಗಿ ಅವನನ್ನು ಪೂಜೆ ಮಾಡಬೇಕು ಅಂತ ವಾರ್ಷಿಕವಾದ ಬಲಿಯನ್ನು ಕೊಳ್ಳಿಕ್ಕೋಸ್ಕರವಾಗಿ ಅವರು ತಯಾರಾಗಿದೆ. ಬಲಿ ಅಂದರೆ ಆಹಾರ ಪದಾರ್ಥಗಳು ಮಾತ್ರ ಅಷ್ಟೇ. ಅವರೆಲ್ಲರೂ ಕೂಡ ನಂದಗೋಪ ಉಪನಂದ ಅಂತ ಬಂದಿರ್ತಾನೆ, ಅವನ ಬಗ್ಗೆ ಮಾತಾಡ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಿ ನಾವು ಎಲ್ಲರೂ ಕೂಡ ಗೋಪಾಲಕರು, ನಮಗೆ ದೇವೇಂದ್ರದಿಂದ ಏನಾಗಬೇಕಾಗಿದೆ? ನಮಗೆ ಪರ್ವತ ಇದ್ದರೆ ಪರ್ವತದ ಮೇಲೆ ಮೇಘಗಳೆಲ್ಲ ಬಂದು ನಿಂತ್ಕೊಳ್ತಾವೆ, ಮಳೆ ಸುರಿಸುತ್ತೆ, ನಮಗೆ ಪರ್ವತ ಸಾಕು. ಪರ್ವತಕ್ಕೆ ನಾವು ಊಟ ಹಾಕೋದು ಬಿಟ್ಟು ಅಲ್ಲೆಲ್ಲೋ ಇದ್ದಂತೆ ದೇವೇಂದ್ರ, ಅದಲ್ಲದೆ ನಮ್ಮ ಈ ಪ್ರದೇಶಕ್ಕೆ ಮಳೆ ಬರಬಾರದು ಎಂಬುದಾಗಿ ಪರಮಾತ್ಮನ ಇಚ್ಛೆ ಇತ್ತು ಅಂದರೆ ದೇವೇಂದ್ರನೂ ಮಾಡೋದಿಲ್ಲ, ಯಾರೇನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಕರ್ಮಾನುಸಾರ ನಮಗೆ ಫಲ, ಕರ್ಮಣ ಬದ್ಧತೆ ಜಂತು ಕರ್ಮಣೇವು ವಿಲೀಯತೆ ಅಂತ ಹೇಳ್ತಾರೆ. ಅವರೆಲ್ಲ ಸರಿ ಅನ್ಸತ್ತೆ. ಎಲ್ಲರೂ ಕೂಡ ಆ ಗೋವರ್ಧನ ಪರ್ವತಕ್ಕೆ ನಾನಾ ವಿಧವಾದಕ್ಕಂಥ ಬಲಿಯಾದಿಗಳೆಲ್ಲವನ್ನೂ ಕೂಡ ತಂದು ಆಹಾರ ಪದಾರ್ಥವನ್ನು ಇಟ್ಟಾಗ ಪರ್ವತವೇ ಬಾಯಿ ತೆಗೆಯುತ್ತೆ. ಅಂದರೆ ಆ ಪರ್ವತದಲ್ಲಿರತಕ್ಕಂಥ ಪರಮಾತ್ಮ ಇದ್ದ ಅವನೇ ಬಾಯಿ ತೆಗೆದು ಒಂದು ರೂಪದಿಂದ ಅವನು ಕೂಡ ತಮ್ಮ ಗೋಪಾಲಕರ ಜೊತೆಗೆ ಇದ್ಕೊಂಡು ಎಲ್ಲ
ಆಹಾರ ಪದಾರ್ಥ ಸ್ವೀಕಾರ ಮಾಡಿ ನಾನು ಸ್ವೀಕಾರ ಮಾಡಿದ್ದೇನೆ ನಂಗೆ ತುಂಬ ಸಂತೋಷ ಆಗಿದೆ ಇಷ್ಟಾರ್ಥ ಪೂರ್ತಿ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಇದೆಲ್ಲ ನೋಡಿ ಅವರಿಗೆ ಅವರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಹೌದಲ್ಲ, ಕೃಷ್ಣ ಪರಮಾತ್ಮ ಹೇಳಿದ್ದು ಸರಿ ಎಂಬುದಾಗಿ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಆ ಇಂದ್ರ ದೇವರಿಗೆ ಕೋಪ ಬರುತ್ತೆ. ಯಾಕಂದರೆ ಕೋಪ ಅಂದರೆ ಏನು, ಅವನಿಗೆ ನನಗೆ ಸೇರಿಬೇಕಾದ ಆಹಾರ ಪದಾರ್ಥ ಎಲ್ಲವನ್ನೂ ಕೂಡ ನನಗೆ ಮೋಸ ಮಾಡಿ ಅವರಿಗೆಲ್ಲ ಮೋಸ ಮಾಡಿ ತಾನೇ ತಿನ್ನಲ್ಲ ಎಂಬುದಾಗಿ ಕೋಪಗೊಂಡಿರತಕ್ಕಂಥ ಅವನು ದೇವೇಂದ್ರ ಆ ಸಂವರ್ತಕ ಎಂಬತಕ್ಕಂಥ ಮೇಘಗಳಿಗೆ ಆಜ್ಞೆ ಮಾಡಿ ಒಂದೊಂದು ಒನಕೆಯಷ್ಟು ಹನಿಗಳು ಆ ರೀತಿ ಬಿಡುವಂತೆ ಮಾಡಿ 7 ದಿವಸ ಸತತವಾಗಿ ಕುಂಭದ್ರೋಣ ಮಳೆಯನ್ನು ಸುರಿಸಿ ಅದನ್ನು ಪೂರ್ತಿ ಮಳೆಯಲ್ಲಿ ಮುಳುಗಿಸ್ಬಿಡ್ತಾನೆ ನೀರಿನಲ್ಲಿ. ಇದರಿಂದ ಎಲ್ಲರಿಗೂ ಕೂಡ ಅವರ ಕಣ್ಣು ಮುಂದೆ ಗೋವುಗಳೆಲ್ಲ ಹೊರಟೋಗ್ತಾ ಇದೆ. ಆ ಸಂದರ್ಭದಲ್ಲಿ ಪರಮಾತ್ಮ ಅಂತ ಕೇಳಿಕೊಂಡಾಗ ಪರಮಾತ್ಮ ಎಲ್ಲರೂ ಬನ್ನಿರಿ ಎಂಬುದಾಗಿ ಹೇಳಿ ಅವರೆಲ್ಲರೂ ಬಂದಾಗ ಆ ಗೋವರ್ಧನ ಪರ್ವತ ಇದೆಲ್ಲ ಅದನ್ನೇ ಪರಮಾತ್ಮ ಕಿತ್ತು ಅವನು ಅದನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. 7 ದಿವಸಗಳ ಕಾಲ ನಿರಂತರವಾಗಿ ಅದು ಛತ್ರಿಯಂತೆ ಪರಮಾತ್ಮ ಹೊತ್ತಿಟ್ಕೊಂಡು ಅವರೆಲ್ಲ ರಕ್ಷಣೆ ಮಾಡಿದ್ದಾನೆ. ಇದರಿಂದ ಅವ್ರಿಗೇನಾಯಿತು, ಪರಮಾತ್ಮ ಇದ್ದಾನಲ್ಲ ಅವನು 7 ವರ್ಷದ ಬಾಲಕ, 7 ದಿವಸ ಆಹಾರ ನೀರು ಅಥವಾ ಯಾವುದೇ ತಿನಿಸು ಮೊದಲಾದಕ್ಕಂಥದ್ದು ಯಾವುದು ಇಲ್ಲದೆ ಅಷ್ಟು ಕಾಲನ್ನು ಕೂಡ ವ್ಯತ್ಯಾಸ ಮಾಡದೆ ಕೈಯನ್ನು ಕೂಡ ವ್ಯತ್ಯಾಸ ಮಾಡದೆ ನಿಂತ್ಕೊಂಡಿದ್ದಾನೆ ಅಂತ ಹೇಳಿದ ಮೇಲೆ ಇನ್ನಾದರೂ ಇವನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡ್ರು ಅಂದರೆ ಅವನ ಜನ್ಮ ಎಂಬತಕ್ಕಂಥದ್ದು ಕರ್ಮ ಇನ್ನು ಸವದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಎಂಬುದಾಗಿ ಭಾಗವತದಲ್ಲಿ ಹೇಳ್ತಾರೆ. ಹೀಗಾಗಿ ಇಂದ್ರ ದೇವರು ಓಡಿ ಬರ್ತಾರೆ, ಸ್ವಾಮಿ ನನ್ನ ತಪ್ಪಾಯಿತು ಕ್ಷಮಿಸು ಅಂತ ಹೇಳಿ ಗೋವಿಂದನ ಪಟ್ಟಾಭಿಷೇಕವನ್ನು ಮಾಡಿದ್ರು ಎಂಬುದನ್ನು ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ 6ನೇ ಶ್ಲೋಕದಲ್ಲಿ ಇನ್ನೊಂದು ಸಾರಿ ಆ ಶ್ಲೋಕವನ್ನು ಓದಿ ನಿಮಗೆ ಅರ್ಥವನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ಕೃಷ್ಣೋ ಅಸ್ಮಾಕಂ ಪತಿ ಸ್ಯಾತ್ ಇತಿ ಕೃತ ತಪಸಾಂ ಮಜ್ಜನೆ ಗೋಪಿಕಾನಾಂ ನಗ್ನಾನಾಂ ವಸ್ತ್ರದಾತ ದ್ವಿಜವಲ ವನಿತಾನೇತಂ ಅನ್ನಂ ಶಮಷ್ಣಂ ಶಾಂತೈಃ ಗೋಪೈಃ ಸಮಂ ಯೋ ಬಲಮತನ ಬಲವ್ಯಾಹೃತೇ ಅಸ್ಮಿನ್ ಸವೃಷ್ಟೌ. ಮಳೆ ಬರ್ತಾ ಇರುವಾಗ ಪುರೋದ್ಧೃತ್ಯ ಆಹಾರ್ಯ ವರ್ಯಂ ಆ ಶ್ರೇಷ್ಠವಾದ ಪರ್ವತವನ್ನು ನಿಜ ಜನಮಖಿಲಂ ಪಾಲಯನ್ ಪಾತ್ವಸೌ ಮಾಂ. ಅಷ್ಟು ಜನರನ್ನು ಕೂಡ ಪಾಲನೆ ಮಾಡಿರತಕ್ಕಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಭಾರ ಸಂಸಾರ ಎಂಬತಕ್ಕಂಥದ್ದು ಭಾರ, ಆ ಸಂಸಾರ ಭಾರವನ್ನು ಕೂಡ ಅವನೇ ಹೊತ್ಕೊಂಡು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಹಾರ್ಯವರ್ಯಂ ಎಂಬುದಾಗಿ ಒಂದು ವಿಶೇಷ ಕೊಟ್ಟಿದ್ದಾರೆ ರಾಘವೇಂದ್ರ ತೀರ್ಥರು. ಆಹಾರ್ಯವರ್ಯ ಅಂದರೆ ಏನು, ಆಹಾರ ಎಂಬ ಶಬ್ದಕ್ಕೆ ಪರ್ವತಗಳಲ್ಲಿ ಶ್ರೇಷ್ಠವಾದಕ್ಕಂಥ ಗೋವರ್ಧನ ಪರ್ವತವನ್ನು ಅಂತ ಅರ್ಥ. ಆಹಾರ್ಯ ಅಂದರೆ ಪರ್ವತ, ಅವುಗಳಲ್ಲಿ ವರಿಯ ಅಂದರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಅದನ್ನು ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದೇ ಸಂದರ್ಭದಲ್ಲಿ ಬಲಮಥನ ಬಲವು ಅಂತಿದೆ. ಬಲ ಎಂಬತಕ್ಕಂಥ ದೈತ್ಯನ ಸಂಹಾರ ಮಾಡಿದವನು ದೇವೇಂದ್ರ, ಅವನಿಗೆ ಸೇರಬೇಕಾದಕ್ಕಂಥ ಬಲಿ ಅದು ಆಹೃತೆ ತಾನು ಸ್ವೀಕಾರ ಮಾಡಿದಾಗ ಎಂಬುದಾಗಿ ಈ ಪದಗಳಿಗೆ ಅರ್ಥವನ್ನು ತಿಳ್ಕೋಬೇಕು. ಮುಂದೆ 7ನೇ ಶ್ಲೋಕದಲ್ಲಿ ಗೋವಿಂದಾಖ್ಯೋತಾಥಂ ಜಲಪತಿ ಹೃತಮಾನೀಯ ಲೋಕಂ ಸ್ವಕೀಯಂ ನಂದಾದೀನಾಂ ಪ್ರದರ್ಶ್ಯ ವ್ರಜಗತ ವನಿತಾ ಗಾನಕೃಷ್ಟಾರ್ಥ ಚಿತ್ತಾಃ ಯ ಕಾಲಿಂದ್ಯಾಂ ನಿಶಾಯಾಂ ಅರಮಯತ್ ಅಮಲಜ್ಯೋತ್ಸ್ನಾ ದೀಪಿತಾಯಾಂ ಚಾರ್ವಂಗೀಃ ನರ್ಮವಾಕ್ಯೈಃ ಸ್ತನವರ ನಮಿತಾಃ ಪ್ರೀಣಯನ್ ಪ್ರಿಯತಾಮ್ನಃ. ಇದರಲ್ಲಿ ಮೊದಲು ಈ ಪದಗಳಿಗೆಲ್ಲ ಅರ್ಥವನ್ನು ತಿಳ್ಕೊಳ್ಳೋಣ. ಯಹ ಗೋವಿಂದಾಖ್ಯೋತ ತಾಥಂ, ಗೋವರ್ಧನ ಪರ್ವತನ ಎತ್ತಿ ಆದಮೇಲೆ ಗೋವಿಂದ ಅಂತಿದೆ. ಗೋವುಗಳನ್ನು ರಕ್ಷಣೆ ಮಾಡಿದ್ದರಿಂದ ಪರಮಾತ್ಮನಿಗೆ ಗೋವಿಂದ ಅಂತ ಹೆಸರು. ಗೋ ಅಂದರೆ ವೇದವಾಕ್ಯಗಳು, ಆ ವೇದವಾಕ್ಯಗಳೇ ಮೊದಲಾದಕ್ಕಂಥ ಸಚ್ಚಾಸ್ತ್ರಗಳಿಂದ ಅವನು ಹೊಗಳಲ್ಪಡ್ತಾ ಇರುವುದರಿಂದ ಗೋವಿಂದ ಅಂತ ಹೆಸರು. ಜಲಪದೇ ಹೃತಂ, ಜಲಪಾಲಕನಾಗತಕ್ಕಂಥ ವರುಣದೇವ ಅವನಿಂದ ಅಥವಾ ವರುಣನ ಸೇವಕ ಏನಿದ್ದಾನೆ ಅವನಿಂದ ರಾಕ್ಷಸರಿಂದ ಸೆರೆ ಹಿಡಿಯಲ್ಪಟ್ಟ ಅಂತ ಅರ್ಥ. ಅಂದರೆ ಒಂದು ಸಾರಿ ನಂದಗೋಪ ಏನಿದ್ದಾನೆ ಅವನು ಅಕಾಲದಲ್ಲಿ ಸ್ನಾನಕ್ಕೆ 12 ದಿವಸ ಹೋಗಿದ್ದಾನೆ. ಆಗ ಅಕಾಲದಲ್ಲಿ ಬಂದರು ಅಂತ ಹೇಳಿ ಒಬ್ಬ ವರುಣನ ಸೇವಕನಾಗತಕ್ಕಂಥ ಒಬ್ಬ ರಾಕ್ಷಸ ಇದ್ದ, ಅವನು ಅವನನ್ನು ಎತ್ಕೊಂಡು ಹೊರಟೋಗಿದ್ದಾನೆ. ಪುನಃ ಅಲ್ಲಿ ಹೋಗಿ ಪರಮಾತ್ಮ ಅವನು ಕರ್ಕೊಂಬಂದ ಅಂತ ಹೇಳ್ತಾರೆ. ಜಲಪತಿ ಹೃತ ಮಾನೀಯ ಲೋಕಂ, ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಸ್ವಕೀಯಂ, ಅವರೆಲ್ಲ ಕೇಳ್ತಾನಂತೆ ವರುಣನೂ ಕೂಡ ನಿನ್ನನ್ನು ಪೂಜೆ ಮಾಡ್ದ ಅಂದರೆ ನೀನು ಸಾಮಾನ್ಯವಾದ ದೇವತೆಯಲ್ಲ,
ದೇವದೇವನಾಗಿದ್ದೆ, ಆದ್ದರಿಂದ ನಿನ್ನ ಲೋಕವನ್ನು ನಿಮಗೆ ತೋರಿಸ್ಕೊಡು ಎಂಬುದಾಗಿ ಗೋಪಾಲಕರು ಹೇಳಿದಾಗ ತನ್ನ ಲೋಕವನ್ನು ಕೂಡ ಪರಮಾತ್ಮ ಅವರಿಗೆ ತೋರಿಸ್ದ ಅಂತ ಹೇಳ್ತಾ ಇದ್ದಾರೆ. ಲೋಕಂ ಸ್ವಕೀಯಂ ಪ್ರದರ್ಶ್ಯ ಅಂತಿದೆ, ಯಾರಿಗೆ? ನಂದಾದೀನಾಂ, ನಂದನೇ ಮೊದಲಾಗಿರ್ತಕ್ಕಂಥವರಿಗೆ ತಮ್ಮ ಲೋಕವನ್ನು ಪರಮಾತ್ಮ ತೋರಿಸಿದ್ದಾನೆ, ಅಂದರೆ ವೈಕುಂಠ ಲೋಕವನ್ನು ತೋರಿಸಿದ್ದಾನೆ ಅಂತ ಅರ್ಥ. ಆಮೇಲೆ ವ್ರಜಗತ ವನಿತಾ ಗಾನ ಕೃಷ್ಣಾರ್ಥ ಚಿತ್ತಾಹ ಅಂತ ಹೇಳ್ತಾರೆ. ಪರಮಾತ್ಮ ಇದ್ದಾಗ ಅವನು ಅದ್ಭುತವಾಗಿರತಕ್ಕಂಥ ದೇವತೆಗಳಿಗೆ ಮೈ ಮರೆಸ್ತಕ್ಕಂಥ, ಇದು ಯಾವ ರಾಗದಲ್ಲಿ ಪರಮಾತ್ಮ ಹಾಡ್ತಾ ಇದೆ ಎಂಬುದು ದೇವತೆಗಳಿಗೇನೆ ಅವರಿಗೆ ವ್ಯಾಮೋಹ ಉಂಟಾಗಿರತಕ್ಕಂಥ ಒಂದು ಅದ್ಭುತವಾದ ಒಂದು ಗಾನವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಅದರಿಂದ ಆ ವೇಣುಗಾನದಿಂದ ಆಕರ್ಷಿಸಲ್ಪಟ್ಟಿರತಕ್ಕಂಥ, ಅಲ್ಲದೆ ಮನ್ಮಥ ಪೀಡಿತರಾಗಿರ್ತಕ್ಕಂಥ ಮನಸ್ಸಿನಿಂದ ಯುಕ್ತರಾದವರು ವ್ರಜಗತ ವನಿತಾಹ, ಯಾರವರು? ಚಾರುವಂಗೀಹಿ ಅಂತ ಹೇಳ್ತಾರೆ. ಸುಂದರವಾದ ಅವಿಗಳಿಗೆ ಕೂಡಿರತಕ್ಕಂಥ ಎಲ್ಲ ಅಪ್ಸರಾ ಸ್ತ್ರೀಯರೇ ಅವರು ಈ ರೀತಿ ಬಂದಿದ್ದಾರೆ, ಎಲ್ಲ ದೇವತಾ ಸ್ತ್ರೀ ಅಂತ ಅದ್ಭುತವಾಗಿರತಕ್ಕಂಥ ಸೌಂದರ್ಯ ಅವರಲ್ಲಿ ಇದ್ದೇ ಇರುತ್ತೆ. ಸ್ತನಬಲನ್ವಿತಾಹ, ಅಲ್ಲದೆ ತಮ್ಮ ಎದೆಗಳ ಭಾರದಿಂದ ಬಗ್ಗಿರತಕ್ಕಂಥ ವ್ರಜಗತ ವನಿತಾಹ, ವೃಂದಾವನದಲ್ಲಿ ಇರತಕ್ಕಂಥ ಎಲ್ಲ ಸ್ತ್ರೀಯರನ್ನು ಕೂಡ ನರ್ಮವಾಕ್ಯೈಹಿ, ಅಂದರೆ ಅಪಹಾಸಕರವಾಗಿರ್ತಕ್ಕಂಥ ತಮಾಷೆ ಮಾತುಗಳು ಅವುಗಳಿಂದ ಸಂತೋಷ ಪಡತಕ್ಕಂಥ, ಪ್ರೀಣಯನ್ ಅವಲಜ್ಜೋತ್ಸ್ನಯ, ಅಂದರೆ ನಿರ್ಮಲವಾಗಿರತಕ್ಕಂಥ ಬೆಳದಿಂಗಳು, ಜ್ಯೋತ್ಸ್ನ ಅಂದರೆ ಬೆಳದಿಂಗಳು, ಆ ಬೆಳದಿಂಗಳಿಂದ ದೀಪಿತಾಯಾಮ್ ಪ್ರಕಾಶಿತವಾಗಿರತಕ್ಕಂಥ ನಿಶಾಯಾಮ್ ರಾತ್ರಿಯಲ್ಲಿ, ಅಂದರೆ ಬೆಳದಿಂಗಳು ಇರೋ ಸಂದರ್ಭದಲ್ಲಿ ಅರಮೇತು ಸಂತೋಷ ಪಡೆದ, ರಾಸಕ್ರೀಡೆಯನ್ನು ಆಡಿದ್ದಾನೆ ಪರಮಾತ್ಮ. ಅಂತಹ ಶ್ರೀಕೃಷ್ಣ ದೇವನು ನಹ ಪ್ರಿಯತಾಂ ಪ್ರೀಣಯನ್ ಅಂತ ಹೇಳ್ತಾ ಇದ್ದಾರೆ. ಇದರ ವಿವರಣೆಯನ್ನು ನಾವು ಇಂದ್ರದೇವ ಏನಿದ್ದಾನವನು ಯಾವಾಗ ಅಸುರಾವೇಶ ಹೋಗಿ ಕೃಷ್ಣ ಪರಮಾತ್ಮ ಸಾಮಾನ್ಯ ವ್ಯಕ್ತಿಯಲ್ಲ ದೇವದೇವನೇ ಎಂಬುದಾಗಿ ಜ್ಞಾನ ಬಂತು, ಆಗ ಅವನು ವೇಗವಾಗಿ ಸುರಭಿ ಎಂಬತಕ್ಕಂಥ ದೇವಲೋಕದ ಗೋವನ್ನು ಕರೆದುಕೊಂಡು ಇಲ್ಲಿ ಬಂದಿದ್ದಾನೆ. ಪಾರಿಜಾತ ಕಲ್ಪವೃಕ್ಷ ಕಾಮಧೇನು ಎಲ್ಲದ ಸಹಿತವಾಗಿ ವೃಂದಾವನಕ್ಕೆ ಬಂದಿದ್ದಾನೆ. ತಾನು ಮಾಡತಕ್ಕಂಥ ಅಪರಾಧವನ್ನು ಕಳ್ಕೋಬೇಕು ಎಂಬತಕ್ಕಂಥ ಒಂದು ಭಾವ ಇತ್ತು. ಏಕಾಂತದಲ್ಲಿ ಕೃಷ್ಣ ಪರಮಾತ್ಮನನ್ನು ಅವನ ಸಂದರ್ಶಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನಂತೆ. ಸ್ವಾಮಿ, ನಿನ್ನ ಜ್ಞಾನ ಮುಂತಾಗಿರತಕ್ಕಂಥ ಅನಂತ ಗುಣಗಳಿಂದ ನೀನು ಪೂರ್ಣನಾಗಿರತಕ್ಕಂಥ ವ್ಯಕ್ತಿ, ಆದ್ದರಿಂದ ನಿನ್ನಲ್ಲಿ ಅಜ್ಞಾನ ಅಥವಾ ದೋಷಗಳು ಯಾವುದೇ ರೀತಿಯಾದ ಒಂದು ಸಂಸಾರವೂ ಇಲ್ಲ ಇಲ್ಲಿ. ಹೀಗಿರುವಾಗ ನೀನೇ ತಂದೆಯೂ ಆಗಿದ್ದಿ, ಗುರುವೂ ಆಗಿದ್ದಿ, ಅಧಿಪತಿಯೂ ಆಗಿದ್ದಿ, ನಮ್ಮನ್ನು ಶಿಕ್ಷಣ ಮಾಡತಕ್ಕಂಥ ಶಿಕ್ಷಕನು ಕೂಡ ಆಗಿದ್ದಿ. ಆದ್ದರಿಂದ ನಿನ್ನ ಇಚ್ಛೆಯಿಂದ ನಾನಾ ವಿಧವಾದ ರೂಪ ಸ್ವೀಕಾರ ಮಾಡ್ತಾ ಇದ್ದಿ, ನಾನೇ ಜಗದೀಶ ಎಂಬುದಾಗಿ ಅಹಂಕಾರದಿಂದ ವರ್ತಿಸ್ತಾ ಇದ್ದೆ, ಆ ಗರ್ವವನ್ನು ಕೂಡ ಮುರಿದಿದ್ದಿ, ನನ್ನ ಪೂಜೆಗಾಗಿ ನನ್ನ ಅನುಗ್ರಹಕ್ಕಾಗಿ ನೀನು ನಿಲ್ಲಿಸಿದ್ದಿ, ನೀನು ಜಗತ್ತಿಗೆ ಅಧಿಪತಿ ಇತ್ಯಾದಿ ಸ್ತೋತ್ರ ಮಾಡಿ ಅವನನ್ನು ಗೋವಿಂದ ಎಂಬತಕ್ಕಂಥ ಒಂದು ಪಟ್ಟಾಭಿಷೇಕವನ್ನು ಮಾಡಲ ಅಂತ ಹೇಳ್ತಾರೆ. ಅಭಿಷೇಕ ಭೂಲೋಕದಲ್ಲಿ ಅವತಾರ ಮಾಡಿದ್ದೇ ನನ್ನ ವಂಶದಲ್ಲಿ ಹುಟ್ಟಿರತಕ್ಕಂಥ ಗೋವುಗಳಿಗೆ ಬಂದಿರತಕ್ಕಂಥ ನಾನಾ ವಿಧವಾದ ಆಪತ್ತುಗಳಿಂದ ಅವಳು ರಕ್ಷಣೆ ಮಾಡ್ತಾ ಇದ್ದೀನಿ ನೀನು. ಆದರೆ ಯಾಕೆಂದರೆ ನಮ್ಮ ವಂಶದಲ್ಲಿ ಬಂದಿರತಕ್ಕಂಥ ಯಾವ ಕಾಮಧೇನು ಇದೆ ಅದರ ತಳಿಗಳೇ ಎಲ್ಲೂ ಕೂಡ ನೀ ರಕ್ಷಣೆ ಮಾಡ್ತಾ ಇರೋದು, ಅದ್ಯಾವಾಗಲೂ ಕೂಡ ಅನಾಥರಲ್ಲ ನಾವು, ನಮಗೂ ಕೂಡ ಒಬ್ಬ ನಾಥ ಇದ್ದಾನೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದಿ. ಆದ್ದರಿಂದ ನಿನ್ನನ್ನು ನಾನು ನನ್ನ ಗೋವಿನ ಹಾಲಿನಿಂದ ನಿಂಗೆ ಅಭಿಷೇಕ ಮಾಡ್ತೇನೆ ಎಂಬುದು ಹೇಳಿ ಕಾಮಧೇನು ತನ್ನ ಹಾಲುಗಳಿಂದ ಕೃಷ್ಣದೇವನನ್ನು ಅಭಿಷೇಕ ಮಾಡಿರ್ತಂಥವಳು. ನಂತರ ಆಕಾಶಗಂಗೆ ಏನಿದೆ ಅದರಿಂದ ಜಲವನ್ನು ಐರಾವತದ ಆನೆ ಏನಿದೆ ಅದರ ಮೂಲಕವಾಗಿ ತರಿಸಿ ಆ ಸೊಂಡ ತುಂಬಿಸ್ಕೊಂಡು ದೇವಮಾತೆ ಆಗತಕ್ಕಂಥ ಅದಿತಿ ಇದ್ದಾಗ ಅವಳೇ ಮೊದಲಾದಕ್ಕಂಥ ಮಾತೆಯರು, ಕಶ್ಯಪ ಮೊದಲಾದಕ್ಕಂಥ ಋಷಿಗಳು ಕೃಷ್ಣ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುವಂತೆ ಪ್ರೇರಣೆ ಮಾಡಿದ್ದಾರೆ. ಐರಾವತ ಏನಿದ ಆನೆಯು ಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಂತೆ. ಅಭಿಷೇಕ ಮಾಡಿದ ಕೂಡಲೇ ಕೃಷ್ಣ ಪರಮಾತ್ಮನ ನಾಮಕರಣ ಮಾಡಿದ್ದಾರೆ. ಗೋವಿಂದ ಎಂಬುದಾಗಿ ಹೆಸರಿದ್ದಾರೆ. ಗಾಹ ವಿಂದತಿ ಇತಿ ಗೋವಿಂದ, ಅಂದರೆ ಗೋವುಗಳನ್ನು ಪಡೆದವನು ಎಂಬುದಾಗಿ ಹೇಳಿ, ಅಂದರೆ ಗೋವುಗಳಿಗೆ ಬರತಕ್ಕಂಥ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ಆ ಗೋವುಗಳನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರುವವನು ಎಂಬ ಅರ್ಥದಲ್ಲಿ, ಅಥವಾ ವೇದ ಮತ್ತು ವೇದಾನುಸಾರಿಗಳಾಗಿರ್ತಕ್ಕಂಥ ಗ್ರಂಥಗಳೇನಿದೆ ಅವುಗಳಿಂದ ಪುರಾಣಗಳಿಂದ ನಿನ್ನನ್ನು ಪ್ರಶಂಸೆ ಮಾಡಲ್ಪಡ್ತಾ ಇರತಕ್ಕಂಥವನು, ಆದ್ದರಿಂದ ಗೋವಿಂದ ಎಂಬ ನಾಮಧೇಯ ನಿನಗೆ ಸಾರ್ಥಕವಾಗಿದೆ ಎಂಬುದಾಗಿ ಹೇಳಿ ದೇವರ ಅಭಿಷೇಕ ಮಾಡಿದಾಗ ತುಂಬುದು ಮತ್ತು ನಾರದೆಲ್ಲರೂ ಕೂಡ ಬಂದು ದೇವ ಗಾನಗಳನ್ನು ಮಾಡಿದ್ದಾರೆ, ಹಾಡು ಹಾಡಿದ್ದಾರೆ, ಅಪ್ಸರಾಸ್ತ್ರಗಳನ್ನು ನರ್ತನ ಮಾಡಿದ್ದಾರೆ. ಇಂಥದ್ದೆಲ್ಲವನ್ನು ಕೂಡ ಅವರು ಪ್ರಾಣಿಗಳೂ ಕೂಡ ಅಂತ ಸಂದರ್ಭದಲ್ಲಿ ಗೋವು ಮತ್ತು ಹುಲಿ ಮೊದಲಾಗತಕ್ಕಂಥದ್ದು, ಆನೆ ಮತ್ತು ಸಿಂಹಗಳು, ಮುಂಗುಸಿ ಮತ್ತು ಹಾವು, ಇದೆಲ್ಲ ಪರಸ್ಪರ ವೈರದಿಂದ
ಬೆಳೆದಿರತಕ್ಕಂತಹ ಪ್ರಾಣಿಗಳೆಲ್ಲವೂ ಕೂಡ ತಮ್ಮ ವೈರತ್ವವನ್ನು ಮರೆತು ಪಕ್ಕಪಕ್ಕದಲ್ಲೇ ನಿಂತುಕೊಂಡು ಆ ಕೃಷ್ಣ ಪರಮಾತ್ಮನ ಗೋವಿಂದ ಪಟ್ಟಾಭಿಷೇಕವನ್ನು ಅವರು ನೋಡ್ತಾ ಇದ್ದರಂತೆ ಎಂಬುದಾಗಿ ಭಾಗವತ ವರ್ಣನೆ ಮಾಡಿದೆ. ಹೀಗೆ ಇದಾದ ಮೇಲೆ ಕೃಷ್ಣ ಪರಮಾತ್ಮ ಇದ್ದಾರೆ, ಅವನು ವರುಣನಿಂದ ಪೂಜಿಸಲ್ಪಟ್ಟಿದ್ದು ಅಂತ ಆ ಒಂದು ಸಂದರ್ಭ ಹೇಳ್ತಾ ಇದ್ದಾರೆ. ಒಂದು ಸಾರಿ ಸಾಧನ ದ್ವಾದಶಿ ಬರುತ್ತೆ, ಆ ದ್ವಾದಶಿಯಲ್ಲಿ ಏಕಾದಶಿ ನಂದ ಉಪವಾಸ ಇದ್ದ. ಅಂದರೆ ನೋಡಿ, ಕೇವಲ ಕಲಿಯುಗದಲ್ಲಿ ಮಾತ್ರ ಮಧ್ವಾಚಾರ ಮಾತ್ರ ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳಿದ್ದಲ್ಲ, ಕೃತ ತ್ರೇತ ದ್ವಾಪರ ನಾಲ್ಕು ಯುಗಗಳಲ್ಲಿ ಕೂಡ ಏಕಾದಶಿ ಉಪವಾಸ ಎಂಬತಕ್ಕಂಥದ್ದು ಕಡ್ಡಾಯವಾಗಿತ್ತು ಎಂಬ ಅಂಶ ಇದೆಂದು ಗೊತ್ತಾಗ್ತಾ ಇದೆ. ಸಾಧನ ದ್ವಾದಶಿ ಬಂದಿದೆ, ಆಗ ನಂದ ಇದ್ದಾಗಲ ಅವನು ಏಕಾದಶಿ ಉಪವಾಸ ಮಾಡಿದ್ದ. ಸಾಧನ ದ್ವಾದಶಿಯಿಂದ ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ನಾವು ಪಾಲನೆ ಮಾಡಬೇಕು ಅಂತಿದೆ, ಸೂರ್ಯೋದಯ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಹಿಂದಾಗಲಿ ಮುಂದಾಗಲಿ ಮಾಡಲೇಬಾರದು ವಸ್ತುತ. ಆದ್ದರಿಂದ ಏಕಾದಶಿ ರಾತ್ರಿ ಬಹಳ ಬೇಗನೆ ಹೇಳಬೇಕು ಅವನಿಗೆ. ಆ ಕಾಲದಲ್ಲಿ ಪಾಪ ಎಲ್ಲಿದೆ ಗಡಿಯಾರ, ಅದು ಇದು ಎಲ್ಲ ಬೇಕಾದಷ್ಟು ಸಾಧನಗಳು ಈಗಿದೆ, ಆಗ ಯಾವುದು ಇದ್ದಿಲ್ಲ. ಸರಿಯಾಗಿ ನೋಡಿದ್ರೆ ಆ ನಕ್ಷತ್ರಗಳು ಇರೋ ಕಾಲದಲ್ಲಿ ತಿರುಕುಂಡ ನಕ್ಷತ್ರ ಕಾಣಿಸ್ತಾ ಇತ್ತು. ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳಿಬಿಟ್ಟು ಯಮುನಾ ನದಿ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಕಾಲ ಗೊತ್ತಾಗದೆ ಇದ್ದಿದ್ದರಿಂದ ನಂದ ಅರ್ಧರಾತ್ರಿ ಕಾಲದಲ್ಲಿ ಎದ್ದಿದ್ದಾನೆ. ಎಲ್ಲ ಗೊಲ್ಲರನ್ನು ಎಬ್ಬಿಸಿದ, ಸ್ನಾನಕ್ಕೆ ಯಮುನಾ ನದಿ ಹೋದ, ನೀರು ಎಲ್ಲರೂ ಕೂಡ ಮುಳುಗ್ತಾ ಇದ್ದಾರೆ. ಅರ್ಧರಾತ್ರಿ ಕಾಲದಲ್ಲಿ ಯಾವತ್ತೂ ಕೂಡ ರಾಕ್ಷಸ ಸಂಚಾರ ಇರುತ್ತೆ. ವರುಣ ದೂತರಾದಕ್ಕಂಥ ಕೆಲವು ರಾಕ್ಷಸರಲ್ಲಿ ವಿಹಾರಕ್ಕಾಗಿ ಬಂದಿದ್ದರು, ಅವರೇ ಮಾಡಿದ್ರು. ಅರ್ಧರಾತ್ರಿ ಸಂಚಾರ ಮಾಡ್ತಕ್ಕಂಥ ಈ ಮನುಷ್ಯರು ನೋಡಿದರು, ಆ ಮನುಷ್ಯನ ನಾಯಕ ನಂದ, ಅವನನ್ನು ಎತ್ಕೊಂಡು ಹೊಟ್ಟೋಗಿ ಆ ವರುಣನ ವಶದಲ್ಲಿ ಒಪ್ಪಿಸಿದ್ದಾರೆ. ಇದರಿಂದ ಏನಾಯಿತು, ಎಲ್ಲ ಮಡಿಗೆ ನೋಡ್ತಾರೆ, ನಂದನೇ ಇಲ್ಲ. ಓ, ನಂದನ ಯಾರು ಹೊಡ್ಕೊಂಡು ಹೋದರು ಎಂಬುದಾಗಿ ಕೃಷ್ಣ ಪರಮಾತ್ಮರು ಹೇಳ್ತಾರೆ. ಕೃಷ್ಣ ಪರಮಾತ್ಮ ಇದ್ದಾಗ ಅವರು ವೇಗವಾಗಿ ಬಂದು ಅಲ್ಲಿ ವರುಣ ಲೋಕಕ್ಕೆ ಹೇಳ್ತಾರಂತೆ. ಕೃಷ್ಣದೇವ ಇದ್ದಾನಲ್ಲ ಅವನನ್ನು ವರುಣಲೋಕಕ್ಕೆ ಹೋದ ಕೂಡಲೇ ವರುಣ ಇದ್ದ ಅವನನ್ನು ಎಲ್ಲ ರೀತಿಯಿಂದ ಬರಮಾಡಿಕೊಂಡು ಅವನಿಗೆ ಶೋಶೋಪಚಾರ ಪೂಜೆಯನ್ನು ಮಾಡ್ತಾನಂತೆ, ಪಾದವನ್ನು ತೊಳಿತಾನಂತೆ, ಆಸನ ಕೊಡ್ತಾನಂತೆ. ಅವನಿಗೆ ನನ್ನ ಸೇವಕರು ಮಾಡತಕ್ಕಂಥ ಅಪರಾಧವನ್ನು ಕ್ಷಮಿಸು ಸ್ವಾಮಿ, ಗೊತ್ತಿಲ್ಲದೆ ಅವನು ಕರ್ಕೊಂಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ತನ್ನ ಲೋಕದಲ್ಲಿ ಕಾರಾಗೃಹದಲ್ಲಿ ಇಟ್ಟಿರತಕ್ಕಂಥ ನಂದನನ್ನು ಕಾರಾಗೃಹದಿಂದ ಬಿಡಿಸಿ ವಿಶೇಷ ಮರ್ಯಾದೆಗಳೊಂದಿಗೆ ಕೃಷ್ಣ ಪರಮಾತ್ಮನ ಜೊತೆಗೆ ಕಳಿಸ್ಕೊಟ್ಟಿದ್ದಾರೆ. ಇದಾದ ಮೇಲೆ ಅವರೆಲ್ಲ ಕೇಳ್ತಾರೆ, ಕದಾಚಿತ್ ನಂದಾದೀನ, ಕೃಷ್ಣದೇವನ ನಿಜ ಸ್ವರೂಪ ತಿಳಿಬೇಕು ಎಂಬುದಾಗಿ ಗೋಪಾಲಕರಲ್ಲಿ ಕೂಡ ಇಷ್ಟ. ಅವರ ಸುವರ್ಣದಿಂದ ರಚಿತವಾಗತಕ್ಕಂಥ ಹುಡುದಾರ ಆ ಸೊಂಟದಲ್ಲಿ ಹೊಳಿತಾ ಇರುತ್ತಂತೆ. ಅಲ್ಲದೆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಹೊತ್ಕೊಂಡಿರತಕ್ಕಂಥ ಹೊಟ್ಟೆ ಚಿಕ್ಕದಾಗಿ, ಆ ಹೊಟ್ಟೆಯ ಮೇಲೆ ಮೂರು ಅಡ್ಡ ರೇಖೆಗಳು ಇರತಕ್ಕಂಥದ್ದಾಗಿದೆ. ಹೊಕ್ಕಳು ಆಳವಾದಕ್ಕಂಥ ಸರೋವರದಂತೆ ಕಂಡುಬರ್ತಾ ಇದೆ. ಬ್ರಹ್ಮಾಂಡವೆಂಬತಕ್ಕಂಥ ಕಮಲ, ಆ ಕಮಲದಲ್ಲಿ ಬ್ರಹ್ಮದೇವರಿಂದ ಶೋಭಿಸ್ತಾ ಇದ್ದಾರೆ ಅವರು. ಅದು ಹೇಗೆ ಅಂದರೆ, ಆ ಕಮಲದಲ್ಲಿ ಇರತಕ್ಕಂಥ ಒಂದು ದುಂಬಿಯಂತೆ ಬ್ರಹ್ಮದೇವರು ನಮಗೆ ಕಾಣಿಸ್ತಾ ಇದ್ದಾರೆ. ಹೊಟ್ಟೆಯಲ್ಲಿ ಅಡ್ಡವಾಗಿ ಮತ್ತು ಉದ್ದವಾಗಿ ಮೂರು ರೇಖೆಗಳು, ಆ ಕಾಂತಿಯ ನಟ್ಟ ನಡುವೆ ನಟ್ಟ ಒಂದು ನಡಕಟ್ಟಿನ ಮೇಲೆ ಅದು ವ್ಯಾಪಿಸ್ಕೊಂಡಿದೆ. ಹೀಗೆ ಇಂಥದ್ದೆಲ್ಲ ಪರಮಾತ್ಮ ನೋಡಿ ಸಂತೋಷ ಪಡ್ತಾರೆ ಅಂತ ವೈಕುಂಠವನ್ನು ಪರಮಾತ್ಮ ಅಲ್ಲಿ ತೋರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ವಿಶೇಷವಾಗಿ ಆ ರೂಪವನ್ನು ನೋಡಿ ಅವರು ಆನಂದ ಪರವಾಕ್ಷರು. ಒಂದು ಸ್ವಲ್ಪ ಹೊತ್ತಾದ ಕೂಡಲೇ ಆ ರೂಪ ಹಿಂದಿಕ್ಕಿದಾಗಿ ಮಾಯ ಆಗಿಬಿಡುತ್ತೆ. ಎಲ್ಲರೂ ಆಶ್ಚರ್ಯದಿಂದ ಮತ್ತು ಭಯದಿಂದ ಹಿಂದಿರುಗಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಭಾಗ ಇದರಲ್ಲಿ, ಗಾನಕೃಷ್ಟಾರ್ಥ ಚಿತ್ತಾ ಚಾರ್ವಂಗೀ ಸ್ತರವರನ್ವಿತಾ ರಜಗತ ವನಿತಾ ನರ್ಮವಾಕ್ಯೈ ಪ್ರೀಣಯನ್ ಅಂತ ಹೇಳ್ತಾರೆ. ಒಂದು ಸಾರಿ ಕೃಷ್ಣ ಪರಮಾತ್ಮ ವೃಂದಾವನದಲ್ಲಿರತಕ್ಕಂಥ ಸ್ತ್ರೀಯರ ಮನಸ್ಸುಗಳನ್ನು ಅವನು ಆಕರ್ಷಣೆ ಮಾಡ್ತಾನಂತೆ, ಅವರಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನ ಒಂದು ವೇಣುಗಾನ ಎಂಬತಕ್ಕಂಥದ್ದು ಯಾವ ರೀತಿ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣ ಪರಮ ಸೂರ್ಯ ಅಸ್ತಮ ಆದ, ಚಂದ್ರ ಉದಯಿಸಿದ, ಕೃಷ್ಣ ಪರಮಾತ್ಮ ಕ್ರೀಡೆ ಮಾಡೋದಕ್ಕೋಸ್ಕರ ಯಮುನಾ ನದಿ ತೀರಕ್ಕೆ ಬಂದಿದ್ದಾನೆ. ಬೆಳೆದಿಗಳು ಶೋಭಿಸ್ತಾ ಇದೆ, ಆ ವರದಲ್ಲಿ ಪುಷ್ಪಗಳೆಲ್ಲವೂ ಕೂಡ ಅರಳಿದೆ, ಒಳ್ಳೆಯ ಸುಗಂಧವಾದಕ್ಕಂಥ ಸುಗಂಧಮಯವಾದ ಗಾಳಿ ಬೇರೆ ಬರ್ತಾ ಇದೆ. ಕೃಷ್ಣ ಪರಮಾತ್ಮ ಸಂಗೀತವನ್ನು ಅವನ ಕೊಳಲನ್ನು ನುಡಿಸ್ತಾನಂತೆ. ನಿಜವಾಗಲೂ ಆ ಕೊಳಲು ಏನು ಪುಣ್ಯ ಮಾಡಿದರೆ ಆ ಕೃಷ್ಣ ಪರಮಾತ್ಮನ ಇದು ಬಾಯಿಯನ್ನು ಅವಲಂಬಿಸಬಹುದು ಅಂತ ಇಲ್ಲಿ ಹೇಳ್ತಾರೆ. ಯಾವುದೇ ವಸ್ತು ಕೂಡ ಬಾಯಿಲಿ ಇಡಬೇಕಾದರೆ ಅದು ಲಕ್ಷ್ಮಿಯ ಸನ್ನಿಧಾನ ಇದ್ದರೆ ಮಾತ್ರ, ಆದ್ದರಿಂದ ಒಡಗಿರತಕ್ಕಂಥ ಕೊಳಲಿನ ರೂಪದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಆ ಶುಶಿರ ಬರ್ತಾಳೆ ರಂಧ್ರಗಳು, ಅದರಲ್ಲಿ ವಾಯುದೇವರು ಇರ್ತಾರೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಆ ಕೃಷ್ಣ ಪರಮಾತ್ಮನ ಮಾರ್ಗವನ್ನು ಆ ಕೊಳಲ ನಾದವನ್ನು ಕೇಳಿದ ಮಾತ್ರಕ್ಕೆ ಗೋಪಿಕಾ ಸ್ತ್ರೀ ಇರ್ತಾಳಲ್ಲ, ಅವಳು ಹಾಲನ್ನು ಕರಿತಾ ಇದ್ಲಂತೆ. ಆ ಕೆಲಸ ಅಲ್ಲೇ ಅರ್ಧ ಅರ್ಧ ಬಿಟ್ಬಿಟ್ಲು.
ಯಾಕೆಂದರೆ ಈ ಗೋವನ್ನು ಹಾಲು ಕರೆದ್ರೆ ಕೇವಲ ಹಾಲು ಮಾತ್ರ ಸಿಗುತ್ತಷ್ಟೆ, ಆ ಕೃಷ್ಣ ಪರಮಾತ್ಮೆ ಎಂಬತಕ್ಕಂಥ ಗೋವೇನಿದೆ ಅದನ್ನು ಅರ್ಧರ್ಥವಾಗಿ ನಾವು ಹೋದ್ವಿ ಅಂದರೆ ಸಕಲ ಇಷ್ಟಾರ್ಥವಲ್ಲೂ ಸಿಗುತ್ತೆ. ಹಾಗೆ ಸಕಲ ಇಷ್ಟಾರ್ಥ ಕೊಡುವ ಗೋವು ಕೃಷ್ಣ ಎಂಬ ಗೋವಿರುವಾಗ ಈ ಗೋವಿನ ಹಾಲು ಕರೆದಿದ್ದ ಏನು ಲಾಭ ಅಂತ ಹೋದ್ರು. ಇನ್ನೊಬ್ಬರು ಊಟ ಮಾಡ್ತಾ ಇದ್ದಂತೆ, ಅರ್ಧ ಊಟದ ಮಧ್ಯೆ ಎದ್ದು ಬಿಟ್ಲಂತವಳು. ಅಧನಾಮೃತ ಎಂಬತಕ್ಕಂಥ ಒಂದು ಪಾನ ಸಿಗ್ತಾ ಇರೋ ಈ ಊಟ ಯಾವ ಊಟ ಅದು ಬೇಡ ಅಂತ ಹೋದ್ಲಂತವಳು. ಮತ್ತೊಬ್ಬಳು ಗಂಡನ ಸೇವಿಸ್ತಾ ಇದ್ಲಂತೆ, ಅರ್ಧದಲ್ಲಿ ಬಿಟ್ಟು ಬಂದೇ ಬಿಟ್ಲಂತವಳು. ಸಕಲ ಗುಣ ಪರಿಪೂರ್ಣನಾದ ಪರಮಾತ್ಮನೇ ನನ್ನ ಭರ್ತ, ಹೀಗಿರುವಾಗ ಕೃಷ್ಣ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಆದ್ದರಿಂದ ಅವನನ್ನು ಗಂಡನ ಸೇವೆಯೂ ಕೂಡ ಕೃಷ್ಣ ಪರಮಾತ್ಮ ಲಭ್ಯ ಆಗಲಿಕ್ಕೇನೆ ಕಾರಣವಾಗಿದೆ. ಅಂತ ಪರಮಾತ್ಮನ ಸಿಕ್ಕಿರುವಾಗ ಈ ಪತಿನ ಯಾಕೆ ಅರಸಬೇಕು ಅಂತ ಅವಳು ಹೋದ್ಲು ಅಂತ ಹೇಳಿ, ಹೀಗೆ ಪ್ರತಿಯೊಬ್ಬರೂ ಕೂಡ ಆ ಭಟಗಳಲ್ಲಿ ವ್ಯತ್ಯಾಸ ಮಾಡಿಕೊಂಡು ಕೃಷ್ಣ ಪರಮಾತ್ಮ ಅಂತ ಬರುವಾಗ ಅವರು ವಿಶೇಷವಾಗಿ ಅನೇಕ ರೀತಿಯಲ್ಲಿ ಅವರು ಹೇಳ್ತಾರೆ, ನೀವೆಲ್ಲ ಗಂಡಂದರಿಂದ ಬಿಟ್ಟು ಬಂದಿದ್ದೀರಿ, ಹೋಗಿ ವಾಪಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಅವರು ಕಾಂತ ಅಂತ ಹೇಳ್ತಾರೆ. ಕಸ್ಯ ಅಂತಹ ಯಸ್ಮಾತ್ ಸಹ ಕಾಂತಃ ಅಂತ ಅಂದರೆ ಏನು? ಕಾಂತ ಎಂಬ ಶಬ್ದಕ್ಕೆ ನಮ್ಮ ಪತಿ ಎಂಬುದಾಗಿ ಮನುಷ್ಯರು ನಾವು ಕಾಂತ ಅಂತ ಕರೀತಾ ಇದ್ದೀವಿ. ಅವರು ಕ ಅಂದರೆ ಸುಖ, ಅದಕ್ಕೆ ಅಂತ ಅಷ್ಟೆ, ನಾಶ ಮಾಡೋರಷ್ಟೇ. ನಿಜವಾಗಲೂ ಕೂಡ ಪ್ರಾಣಕಾಂತ ಅಂದರೆ ನೀ ಒಬ್ಬನೇ, ಆದ್ದರಿಂದ ನಿನ್ನನ್ನೇ ನಾವು ಅವಲಂಬಿಸಿದ್ದೇವೆ ಎಂಬುದಾಗಿ ಹೇಳಿ ಅವರು ಪರಮಾತ್ಮ ಅಂತ ಬರ್ತಾರೆ. ಅದಕ್ಕೆ ಪರಪುರುಷ ಸಂಗಮ ಅಧರ್ಮ ಅಲ್ವಾ ಅಂತ ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳ್ತಾ ಇಲ್ಲ. ಆದ್ದರಿಂದ ಅಧರ್ಮದಲ್ಲಿ ದೃಢವಾದ ನಂಬಿಕೆ ನಿಮಗಿದ್ದೇ ಇದೆ ಅಂತಾಯಿತು, ಏನು ಮಾಡಲಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಆಗ ಹೇಳ್ತಾನೆ, ನೀ ಹೇಳಿದ ನಿಜ, ನಿಮಗೆ ಅಧರ್ಮದಲ್ಲಿ ದೃಢವಾದ ನಂಬಿಕೆ ಇದೆ. ಅಧರ್ಮ ಅಂದರೆ ಏನು? ಧರ್ಮವಿರುದ್ಧವಾದ ಕಾರ್ಯಗಳಲ್ಲಿ ಅಂತ ಅರ್ಥ ಅಲ್ಲ. ಆ ಅಂದರೆ ಅಹ ಇತಿ ಪರಬ್ರಹ್ಮ ಎಂಬುದಾಗಿದೆ. ಆ ಧರ್ಮ ಅಂದರೆ ಪರಮಾತ್ಮನ ಧರ್ಮದಲ್ಲಿ ನಮಗೆ ಆಸಕ್ತರಾಗಿದ್ದೇವೆ ಅಂತ ಅರ್ಥ ಅಂತ ಅವನು ಹೇಳಿದಕ್ಕಂಥ ಎಲ್ಲ ಮಾತುಗಳಿಗೂ ಕೂಡ ವಿಶಿಷ್ಟವಾದ ಅರ್ಥವನ್ನು ಹೇಳಿ ಪರಮಾತ್ಮ ಪರವಾಗಿ ವ್ಯಾಖ್ಯಾನ ಮಾಡಿರತಕ್ಕಂತಹ ಗೋಪಿಕಾಸ್ತ್ರೀಯರು ಅವರನ್ನು ಆ ಬೆಳದಿಂಗಳಲ್ಲಿ ಅವನು ವಿಹಾರ ಮಾಡಿದ್ದಾನಂತ ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ 8ನೇ ಶ್ಲೋಕದಲ್ಲಿ, ಅಂತರ್ಧತ್ತೆ ಸ್ಪತಾಸಾಂ ಮದಹರಣ ಕೃತೆ ತ್ವೇಕೆಯ ಕ್ರೀಡಮಾನ ಸ್ವಸ್ಕಂದಾರೋಪಣಾದ್ಯೈಹಿ ಪುನರಪಿ ವಿಪೀತೋ ಗರ್ವಶಾಂತಿ ಮೃಗಾಕ್ಷ್ಯಾ ಖಿನ್ನಾನಾಂ ಗೋಪಿಕಾನಾಂ ಬಹುವಿಧ ನುತಿಭಿಹಿ ಯೋ ವಹನ್ ಪ್ರೀತಿ ಮಾವಿಹಿ ಆಭಿಪ್ರಾಪ್ತೋ ರಾಸೋತ್ಸವೇನ ನಿರಮಯತ್ ಅಬಲಾಹ ಪ್ರೀತಾಮೇ ಹರಿಸ್ಸಹ. ಈ ಶ್ಲೋಕವನ್ನು, ಇದರ ತಾತ್ಪರ್ಯವನ್ನು ನಾಳೆ ಹೇಳ್ತಾ ಇದ್ದೇನೆ. ಇದಕ್ಕೆ ಮೇಲ್ನೋಟಕ್ಕೆ ಮಾತ್ರ ಒಂದು ಅರ್ಥ ಹೇಳ್ತೇನೆ. ಅಂತರ್ಧತ್ತೆ ಸ್ಮತಾಸಾಂ, ಯಾವ ಕೃಷ್ಣ ಪರಮಾತ್ಮನು ಆ ಗೋಪಿಕಾ ಸ್ತ್ರೀಯರ ಮದಹರಣ ಕೃತೆ ಅಂದರೆ ಗರ್ವವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಅಂತರ್ಧತ್ತೆ, ಅವರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನಿಗೆ ನಾವು ಇಲ್ಲ ಅಂದರೆ ಆಗೋದೇ ಇಲ್ಲ ಎಂಬತಕ್ಕಂಥ ಅನ್ಯತಾಭಾವವನ್ನು ತಳೆದರು. ಆದ್ದರಿಂದ ಕೃಷ್ಣ ಪರಮಾತ್ಮ ನಮ್ಮ ಹತ್ರ ಇದ್ದಾನೆ ಅಂತ ತಿಳ್ಕೊಂಡ್ರು. ಆದರೆ ಕೃಷ್ಣ ಪರಮಾತ್ಮಗೆ ಲಕ್ಷ್ಮೀದೇವಿಯಿಂದಲೂ ಕೂಡ ಆಗಬೇಕಾದ ಪ್ರಮೇಯ ಇವೇನೂ ಇಲ್ಲ ಎಂಬುದು ಶಾಸ್ತ್ರೀಯ ವಿಚಾರ, ಅದು ಅವಳಿಗೆ ಗೊತ್ತಾಗಿಲ್ಲ. ಅವರಿಗೆ ತಕ್ಷಣ ಏನು ಮಾಡ್ದ, ನಿಮ್ಮಿಂದ ನನಗೇನಾಗಬೇಕು, ನನ್ನಿಂದ ನಿಮಗೇನಾದರೂ ಆಗಬೇಕಷ್ಟೇ, ನಿಮ್ಮಿಂದ ನನಗೇನಾಗಬೇಕು, ಮೀನಿಗೆ ನೀರಿನಿಂದ ಆಗಬೇಕಷ್ಟೇ ಹೊರತಾಗಿ ನೀರಿಗೆ ಮೀನಿನಿಂದ ಆಗಬೇಕಾದ ಪ್ರಮೇಯ ಇಲ್ಲ. ಆದ್ದರಿಂದ ಮಾಯ ಆಗಿಬಿಟ್ಟಂಥ ಪರಮಾತ್ಮ ಅಂತರ್ಧತ್ತೆ ಸ್ಮತಾಸಾಂ ಮದಹರಣ ಕೃತೆ ತ್ವೇಕೆಯ ಕ್ರೀಡಮಾನ, ಯಾರು ಒಬ್ಬರಿಗೆ ಅಹಂಕಾರ ಇದ್ದಿಲ್ಲ ಅವಳ ಜೊತೆಗೆ ವಿಹಾರ ಮಾಡ್ತಾ ಇದ್ದ ಅಂತ ಪರಮಾತ್ಮ. ಸ್ವಸ್ಕಂದಾರೋಪಣ, ಅವಳಿಗೆ ಅಹಂಕಾರ ಬಂತ ಆಮೇಲೆ ಅವಳೇ ಹೇಳ್ತಾಳೆ, ಎಲ್ಲರನ್ನೂ ಬಿಟ್ಟು ಪರಮಾತ್ಮ ನನ್ನ ಹತ್ರ ಬಂದ ಅಂದರೆ ಹಾಗೆ ನಾನು ಎಲ್ಲರಿಗಿಂತಲೂ ಶ್ರೇಷ್ಠಳು ಎಂಬುದಕ್ಕಂಥ ಅಹಂಕಾರ ಬಂತು. ತಕ್ಷಣ ನೀನು ನನ್ನನ್ನು ಹೊತ್ಕೊಂಡು ಹೋಗಬೇಕು, ನಾನು ನಡಲಿಕ್ಕಾಗಲ್ಲ ಅಂತ, ನಡಲಿಕ್ಕಾಗ್ತಾ ಇದ್ದರೂ ಕೂಡ ಅವಳು ಆಗೋದಿಲ್ಲ ಅಂತ ನಾಟಕ ಮಾಡಿದ್ಲು. ಸ್ವಸ್ಕಂದಾರೋಪಣಾದೇಹಿ, ತನ್ನ ಹೆಗಲಿನ ಮೇಲೆ ಏರಿಸ್ಕೊಳ್ಳೋದು, ಇವೇ ಮೊದಲಾದಕ್ಕಂಥ ಹೂವು ಕಿತ್ಕೊಡೋದು, ಇವೇ ಮೊದಲಾದ ವ್ಯಾಪಾರಗಳಿಂದ ಕ್ರೀಡಮಾನ ಅವಳ ವಶರಾದವನಂತೆ ಪರಮಾತ್ಮ ತೋರಿಸ್ಕೊತಾ ಇದ್ದಾನೆ. ಕಡೆಗೆ ಅವಳಿಗೂ ಕೂಡ ಗರ್ವ ಬಂದಿದ್ದರಿಂದ ಅವಳನ್ನು ಬಿಟ್ಟು ಅವಳಿಗೂ ಇಲ್ಲ ಅಂತ ಪರಮಾತ್ಮ ಮಾಯ ಆಗಿಬಿಟ್ಟ. ಎಲ್ಲ ಗೋಪಿಕಾಸ್ತ್ರೀ ಗೋಪಿಗೀತವನ್ನು ಹೇಳಿಕೊಂಡು ಎಲ್ಲರೂ ಅಲ್ಲಿ ಬಂದು ಇವಳನ್ನು ಸಂಧಿಸ್ತಾರೆ. ಅವಳೆಲ್ಲ ಹೇಳ್ತಾರೆ, ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಹತ್ರ ಬಂದಂಥ ದುರಹಂಕಾರಿ ಆದ್ದಕ್ಕಾಗಿ ನನ್ನನ್ನೂ ಬಿಟ್ಟು ಪರಮಾತ್ಮ ಹೋಗಿದ್ದಾನೆ, ಬನ್ನಿ ಅರ್ಹಣ ಅಂತ ಹೇಳಿ ಅವರು ಹೋದರಂತೆ. ಹೋಗುವಾಗ ಖಿನ್ನಾನಾಂ ಗೋಪಿಕಾನಾಂ ಪುನಃ ಅಪಿ ಪಿಹಿತ ಅಂತರ್ಹಿತ, ಪಿಹಿತ ಅಂದರೆ ಅವಳನ್ನೂ ಬಿಟ್ಟು ಹೋಗಿದ್ದಾನೆ ಅಂತಹ. ಖಿನ್ನಾನಾಂ ಗೋಪಿಕಾನಾಂ, ಖಿನ್ನಾನಾಂ ಬಹುವಿಧ ನುತಿಭಿ, ಅದು ಗೋಪಿಗೀತ ಅದೆಲ್ಲ ಸ್ತೋತ್ರ ಮಾಡ್ತಾರಂಥವರು. ಅಟತಿ ಯದ್ ಭವಾನ್ ಅನ್ನಿಕಾನಂ
ತ್ರುಟಿಯುಗಾಯಿತೆ ತ್ವಾಮ ಪಶ್ಯತಾಮ್. ಇಂಥ ಭಕ್ತರು ನಾವು ನಿನ್ನ ನೋಡಬೇಕು ನೋಡಬೇಕು ಎಂಬುದಾಗಿ ನಾವು ಬೆಳಿಗ್ಗಿಂದ ನಿಮ್ಮನ್ನು ಕಣ್ಣನ್ನು ಅಗಲ ಮಾಡಿಕೊಂಡು ನೋಡ್ತಾ ಇರ್ತೀವಿ. ನೀವು ಬರುವ ದಿಕ್ಕಿಗೆ ಬಂದ ಕೂಡಲೇ ನಿಮ್ಮ ಕಣ್ಣಿನ ರೆಪ್ಪೆಯನ್ನು ಇಟ್ಟು ಆ ಬ್ರಹ್ಮದೇವ ನಮಗೆ ನಿರಂತರವಾಗಿ ನಿನ್ನನ್ನು ನೋಡಲಿಕ್ಕೆ ಅನಾನುಕೂಲ ಮಾಡಿದ್ದಾನೆ ಎಂಬುದಾಗಿ ಬ್ರಹ್ಮನಿಗೆ ಕೋಪ, ಬ್ರಹ್ಮನ ಮೇಲೆ ಕೋಪಗೊಂಡವರಂತೆ ಅವರೇನು ಮಾಡ್ತಾರೆ, ಯಾಕೆಂದರೆ ನಕಲು ಗೋಪಿಕಾ ನಂದನೋ ಭವಾನ್, ನೀನು ಖಂಡಿತವಾಗಿ ಗೋಪಿಕಾ ನಂದನ ಅಲ್ಲ, ಯಾಕೆಂದರೆ ಪ್ರತಿಯೊಬ್ಬರ ಹೃದಯ ಗುಹೆಗಳಿರತಕ್ಕಂಥ ಅಂತರ್ನಿಯಾಮಕರಾದ ಸಾಕ್ಷಾತ್ ಭಗವಂತನೇ ನೀನು ಎಂಬುದಾಗಿ ಇದೆಲ್ಲ ಸ್ತೋತ್ರ ಮಾಡಿದಾಗ ಅವರು ತಾಸಾಂ ಆವಿರ್ಭೂತ್ ಚೌರಿಹಿ ಸ್ಮಯಮಾನ ಮುಖಾಂಬುಜ ಪೀತಾಂಬರ ದರಸ್ರಜ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಃ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅನಂತರದಲ್ಲಿ ಅವರ ಬಹುವಿಧವಾದಕ್ಕಂಥ ಸ್ತೋತ್ರಗಳಿಂದ ಸಂತೋಷಪಟ್ಟ ಪರಮಾತ್ಮ ರಾಸೋತ್ಸವೇನ ರಾಸಕ್ರೀಡಾ ಎಂಬತಕ್ಕಂಥ ಒಂದು ಉತ್ಸವದಿಂದ ಅಬಲಾಹ ನೆರಮಯತಿ ಆ ಎಲ್ಲ ಸ್ತ್ರೀಯರನ್ನು ಕೂಡ ಅವರು ಸಂತೋಷಪಡಿಸ್ತಾನಂತೆ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಸಕಲ ಕ್ಲೇಶಗಳನ್ನು ಪರಿಹರಿಸುವವನಾಗಿ ಹರಿಹಿ ಅನ್ನಿಸ್ಕೊಂಡಿರತಕ್ಕಂಥ ಪರಮಾತ್ಮ ಮೇ ಹರಿಹಿ ಸಹ ಪ್ರಿಯತಾಂ, ನನ್ನಲ್ಲಿ ಪ್ರೀತನಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದರ ವಿಶೇಷ ಅರ್ಥವನ್ನು ನಾವೇ ಹೇಳ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತು.